ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. Thank you.
ಕೂತ್ಕೋ. ಹಾಯ್ ಮಗಳೇ, ಕೆಲಸದ ಮೇಲೆ ಟೌನಿಗೆ ಬಂದಿದ್ದಮ್ಮ. ಹಾ, ಹೊರಟೆ ಹೊರಟೆ, ಇನ್ನೊಂದು ಗಂಟೆಯಲ್ಲಿ ಮನೇಲಿ ಇರ್ತೀನಿ. ಮೊದಲೇ ಚಳಿಗಾಲ, ಒಂದು ಗಂಟೆ ತಡ್ಕೊಂಡು ಇರಬೇಕು ಅಂದರೆ ತುಂಬ ಕಷ್ಟ ಕಣಪ್ಪ. ಏನು ಹೇಳ್ತೀಯ? ಏನಪ್ಪ ಹುಡುಕ್ತಾ ಇದೀಯಾ ಚಾಕು? ಅದೇನಕ್ಕೆ? ಚಿಕ್ಕದಾಗಿ ಚೊಕ್ಕದಾಗಿ ಹೇಳೋದಕ್ಕೆ ಅದು ಕಥೆಯಲ್ಲ, ಬಾಧೆ. ನನಗೊಂದು ಪ್ರಾಬ್ಲಮ್ ಇದೆ. ಎಲ್ರಿಗೂ ಎದೆ ಎಡಗಡೆ ಇದ್ರೆ ನನಗೆ ಬಲ್ಗಡೆ ಇದೆ. ಅದರಿಂದ ಜಾಸ್ತಿ ಟೆನ್ಷನ್ ಮಾಡಿಕೊಂಡ್ರು, ಭಯಪಟ್ಟರು, ಹಾರ್ಟ್ ರೇಟ್ ಜಾಸ್ತಿಯಾಗಿ ಸತ್ತೋಗ್ತೀನಿ. ಸಿಂಪಲಾಗಿ ಹೇಳಬೇಕು ಅಂದರೆ ಹಾರರ್ ಸಿನಿಮಾ ನೋಡೋಕ್ಕಾಗಲ್ಲ, ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ. ಏನು ಮಾಡಿದ್ರು ನಿಧಾನವಾಗಿ ಮಾಡಬೇಕು, ಮರ್ಡರ್ ಆದರೂ ಕೂಡ. ನಿಮ್ಮಲ್ಲಿ ಪೊಲೀಸರಿಗೆ ಫೋನ್ ಮಾಡಿದ್ಯಾರು? ನಾನೇ ಮಾಡಿದ್ದು. ಏನಾಯ್ತಲ್ಲಿ? ಬೆಳಗ್ಗೆನೆ ಎಡಗಡೆ ಹೊಡ್ಕತ್ತಿತ್ತು ಸ್ವಾಮಿ, ಆಗ್ಲೇ ಅನ್ಕೊಂಡಿದ್ದೆ. ಬಾಡಿನ ಎಲ್ಲಿ ನೋಡಿದೆ ಅದನ್ನ ಹೇಳು. ಮೀನ್ ಹಿಡಿಯಕ್ಕೆ ಅಂತ ಹೋಯ್ತಿದ್ದೆ, ಆಗ ಮರದಲ್ಲಿ ಹೆಣ ನೇತಾಡ್ತಿತ್ತು ಸ್ವಾಮಿ. ಮಾದೇಶನ ಮೇಲೆ ಆಡೆ ಸ್ವಾಮಿ, ಇಷ್ಟ್ಬಿಟ್ಟು ನಂಗೆ ಏನು ಗೊತ್ತಿಲ್ಲ. ಹಾ ಸರಿ ಹೋಗು. ಹಾ ಬಾಡಿ ಹೇಳ್ರಿ. ಆಂಬ್ಯುಲೆನ್ಸ್ ಅಲ್ಲಿ ಸರ್. ಬಾಡಿನ ಯಾರಾದ್ರೂ ಐಡೆಂಟಿಫೈ ಮಾಡಿದ್ರ? ಇದುವರೆಗೂ ಯಾರೂ ಇಲ್ಲ ಸರ್. ಸರಿ, ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಎಷ್ಟು ಕಳ್ಳು ಹಾಕಿದ್ರು ಚಿತ್ರ ಬೀಳ್ತಿಲ್ಲ ಮಗ. ನಾನು ಲಾ ಓದ್ಬೇಕು, ಬಿಟ್ಬಿಡು ಅಂತಾಳೆ. ಕಾಲೇಜಿಗೆ ಬಂದು ಲವ್ ಮಾಡಿಲ್ಲ ಅಂದ್ರೆ ಲಾ ಓದಿ ಏನ್ ಪ್ರಯೋಜನ? ಏನ್ ಮರ್ಡರ್ ಮಾಡ್ಬೇಕಾ ನಮ್ಗೋಸ್ಕರ ಕೇಸ್ ಹೋರಾಡಕ? ಕೇಶವ್, ನಿನ್ ನೋಟ್ಸ್ ತಗೋ. ಚಿತ್ರ, ಈ ಡ್ರೆಸ್ ನಿಂಗ್ ಚೆನ್ನಾಗ್ ಕಾಣಿಸತ್ತೆ. ಇನ್ಯಾವತ್ತು ಹಾಕಲ್ಲ ಬಿಡು. ಏ ಹಾಗಲ್ಲ, ನೀನ್ ಅಂದ್ರೆ ನಂಗೆ ಎಷ್ಟಿಷ್ಟ ಗೊತ್ತಾ? ಗೊತ್ತು. ಮತ್ತೆ ಏನಾದ್ರೂ ಹೇಳ್ಬೇಕು ತಾನೆ? ಹೇಳ್ತೀನಿ ನೋಡ್ದ್ರ ಅಣ್ಣ.
ಅಣ್ಣ, ಅವಳು ಅವನ ಜೊತೆ ಮಾತ್ರ ಮಾತಾಡ್ತಾಳೆ. ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ, ಸರಿಯಾದ ಟೈಮ್ ನೋಡು, ಅವನು ಕೊಡ್ತೀನಿ ಕಣ. ಇಲ್ಲೇ ರೆಡ್ ಬ್ಯಾಗ್ಗಳನ್ನ ಕರಿ, ಆಟಿಟ್ಯೂಡ್ಗೋಸ್ಕರ ಆ ಕಡೆ ನೋಡ್ದೆ ಕಣ, ಅವಳು ಅಲ್ಲಿದ್ದಾಳೋ. ಓ ರೆಡ್ ಬ್ಯಾಗು, ಇಲ್ಲಿ ಬಾ. ಅಣ್ಣನ್ ನೋಡಿದ್ರೆ ಓದೋರ್ ತರ ಕಾಣಿಸುತ್ತಾ? ಇನ್ನೇನಿದೆ? ದುಡ್ಡಿದೆ ಅಂದ್ರೆ ಅಣ್ಣ ಭಿಕ್ಷಿಗರ್ ತರನ? ಇನ್ನೇನಿದೆ ಹೇಳು. ಲಂಚ್ ಬಾಕ್ಸ್ ಇದೆ. ಅದ್ ಹೇಳು ಫಸ್ಟ್. ಅಣ್ಣ ಟೇಸ್ಟ್ ನೋಡ್ತೀಯಾ? ಅಬ್ಬಾ ಅಣ್ಣ, ಬಿಸಿಲು ತುಂಬಾ ಆಗಿದೆ, ಕ್ಲಾಸ್ಗೆ ಹೋಗೋಣ? ಬೇಡ ಕಣ. ಸರಿ ಅಣ್ಣ, ಹಾಗಿದ್ರೆ ಬಾರ ಸಿನಿಮಾಗೆ ಹೋಗೋಣ ಕಣ, ಪ್ಲೀಸ್. ಓಕೆ ಓಕೆ ಅಣ್ಣ. ಸೈಲೆನ್ಸ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೆಕ್ಷನ್ 317 ಆ್ಯಂಡ್ 318. ನೌ ಲೆಟ್ ಅಸ್ ಸ್ಟಾರ್ಟ್ ವಿತ್ ಸರ್ ಸೆಕ್ಷನ್ 319 ಆಫ್ ಇಂಡಿಯನ್ ಪಿನಲ್ ಕೋಡ್. ನ್ಯೂ ಅಡ್ಮಿಷನ್ ಸರ್. ಹೆಸರು ಸತ್ಯಭಾಮ, ಊರು ನರಸಾಪುರ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಬಂದು ಕೂತ್ಕೊಮ್ಮ. ಥ್ಯಾಂಕ್ ಯು ಸರ್. ಮಿಸ್ ಆಗಿರೋ ನೋಟ್ಸು ಯಾರತ್ರ ಆದ್ರೂ ಇಸ್ಕೊಂಡು ಬರ್ಕೊಳಮ್ಮ. ಓಕೆ ಸರ್. ಅವನ ಹತ್ರ ಬಿಟ್ಟು ಸೆಕ್ಷನ್ 321 and 322 ಡೀಲ್ಸ್ ವಿತ್ ಅಫೆನ್ಸ್ ಆಫ್ ವಾಲಂಟಿಯರ್ಲಿ ಕಾಸಿಂಗ್ ಟ್ರಬಲ್ ಅಂಡ್ ವಾಲಂಟಿಯರ್ಲಿ ಕಾಸಿಂಗ್ ಚಿತ್ರ. ಹೇ ಚಿತ್ರ, ಎಲ್ಲಿಗೆ ಹೇಳು ಪ್ಲೀಸ್, ಹೇಳೇ ಚಿತ್ರ. ಹೇ ಕೇಶವ, ನೀನು ಹೋಗ, ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೆಸರು ಕೇಶವ? ನಿಮ್ದು ಬೆಂಗಳೂರಾ? ಅಲ್ಲ. ಚಿತ್ರ ಸಿನಿಮಾಗೆ ಹೋಗೋಣ ಬಾ. ಮತ್ತೆಲ್ಲ ಹೋಗೋಣ? ಲೈಬ್ರರಿಗೆ ಹೋಗೋಣ. ಏನ್ ಚಿತ್ರ ನೀನ್ ಹೀಗಂತೀಯ? ನಿನ್ ಪರಿಸ್ಥಿತಿ ನನ್ನ ಹತ್ರ ನೋಡಕ್ ಆಗ್ತಿಲ್ಲ ಅಣ್ಣ. ಇವ್ರನ್ನ ಏನಾದ್ರು ಮಾಡ್ಬೇಕು. ಲೇ, ಅವ್ನ್ಗೆ ಯಾವ ರೇಂಜ್ ಅಲ್ಲಿ ಸ್ಕೆಚ್ ಹಾಕ್ಬೇಕು ಅಂದ್ರೆ ಹಿಸ್ ಬಾಡಿ ಕೆನಾಟ್ ಬಿ ಐಡೆಂಟಿಫೈಡ್ ಬೈ ಪೋಸ್ಟ್ ಮಾರ್ಟಮ್ ಆಲ್ಸೋ. ಅವೆಲ್ಲ ಯಾಕಣ್ಣ, ಸಾಯಿಸೋಣ ಬಿಡು. ಆಗಲ್ಲ, ಸರಿ ಸಾಯಿಸೋಣ ಬಿಡು. ಡಾಕ್ಟರ್ ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಹೇಗ್ ಸತ್ರು ಅಂತ ಡೀಟೇಲ್ ಆಗಿ ಹೇಳಿ. ರಿಪೋರ್ಟ್ ಪ್ರಕಾರ ಇವನ್ ಸತ್ ಹೋಗಿ 10-15 ಗಂಟೆ ಆಗಿತ್ತು. ಸಾವಿಗೆ ಕಾರಣ ಇಂಟರ್ನಲ್ ಬ್ಲೀಡಿಂಗ್. ಡೆಫಿನೆಟ್ ಆಗಿ ಹ್ಯಾಂಗ್ ಮಾಡೋ ಮುಂಚೆನೆ ಸತ್ತಿದ್ದಾನೆ. ಚಾಕು ನೇರವಾಗಿ ಲಿವರ್ ನ ಡ್ಯಾಮೇಜ್ ಮಾಡಿದೆ ಅಂಡ್ ತಲೆಗೆ ಬಲವಾದ ಪೆಟ್ಟು ಬಿದ್ದು ಬ್ರೈನ್ ಡ್ಯಾಮೇಜ್ ಆಗಿದೆ. ಯುರೋಬ ಎಸ್ಐ ಸರ್. ಇದು ಅವ್ರ ಎಸ್ಐ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ? ಎಸ್ ಸರ್. ಹಲೋ ಸರ್, ನಾನು ಜಗನ್ನಾಥ್ಪುರ ಸಿ ಐ ರವಿ ಮಾತಾಡ್ತಿದ್ದೀನಿ ಸರ್. ಹೇಳು ಸರ್. ಆ ಬಾಡಿ ಬಂದು ಅನುಪರ್ತಿ ರೂರಲ್ ಎಸ್ ಐ ಸಹದೇವ್ ನಾಯ್ಡು ಸರ್. ವಾಟ್? ಹೌದು ಸರ್. ಛೇ ನೋಡಯ್ಯ, ಆ ಕೇಸನ್ನು ಪೂರ್ತಿಯಾಗಿ ಸ್ಟಡಿ ಮಾಡಿ ಡೀಟೇಲ್ಡ್ ರಿಪೋರ್ಟ್ಸ್ ತಗೊಂಡ್ ಬಾ. ಓಕೆ? ಓಕೆ ಸರ್. ಬೋಸ್ ಸರ್, ಇದ್ರ ಡೀಟೇಲ್ಸ್ ಎಲ್ಲ ಸರ್. ಅದು ಹಾಗೆ ಇರಲಿ, ಮರ್ಡರ್ ಆಗಿದ್ದ ಪ್ಲೇಸ್ಗೆ ಹೋಗ್ಬೇಕು, ಬನ್ನಿ. ಓಕೆ ಸರ್. ಹೆಸರು ರಾಮಣ್ಣ ಸರ್. ಏನ್ ನೋಡ್ದೆಯ? ಹೊತ್ತಾರೇನೆ ಎಡ್ಕಂಡು ಬಡ್ಕತ್ತಿತ್ತು ಸರ್, ಅವಾಗ್ಲೇ ಎನ್ಕಂಡು ಏನಾರ ಆಯ್ತದೆ ಅಂತ. ಸರ್, ಇವನ ಹತ್ರ ಯಾವ ಥರ ಇನ್ಫಾರ್ಮೇಶನ್ ಇಲ್ಲ ಸರ್, ಬರೀ ಸುಳ್ಳು ಹೇಳ್ತಾನೆ. ಹೌದಾ? ಸರಿ, ನೀನು ಹೋಗು, ಬೇಕಾದಾಗ ಕರಿತೀವಿ, ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಡೀಟೇಲ್ಸ್ ತಗೊಂಡು ಕಳಿಸ್ರಿ. ಓಕೆ ಸರ್. ಆಮೇಲೆ ಕ್ಯಾಶ್ ಪ್ರೈಸ್ ಏನಾದ್ರು ಕೊಡ್ತೀರಾ ಸರ್?
ಸಿಕ್ಕಾಕೊಂಡೆ ಅನ್ಕೋ, ಜೈಲಲ್ಲೇ ಫುಡ್ ಬಿಟ್ಟು ಫ್ರೀ ಆಗಿ ಸಿಗುತ್ತೆ. ಅದ್ ನಮ್ಮ ಮನೆಗೂ ಐತೆ ಸರ್. ಇದೆ ಅಲ್ವಾ ಸರ್, ಒಳ್ಳೇದು. ಮನೆ ಸರ್, ಮರ್ಡರ್ ಬಗ್ಗೆ ಇವನ್ ಬಿಟ್ಟು ಬೇರೆ ಇನ್ಫಾರ್ಮೇಶನ್? ಇನ್ನೊಬ್ಬನಿದ್ದಾನೆ ಸರ್, ರೂರಲ್ ಸ್ಟೇಷನ್ ಕಾನ್ಸ್ಟೇಬಲ್. ಇವರೇ ಸರ್. ಹೇಳು. ರಾತ್ರಿ 10:11 ಸೈಕಲ್ನಲ್ಲಿ ಮನೆಗೆ ಹೋಗ್ತಿದ್ದೆ ಸರ್. ಆಗ ಒಬ್ಬ ಹುಡುಗ ಒಬ್ಬನೇ ಹೋಗ್ತಿರೋದು ನೋಡಿದೆ ಸರ್. ನನಗೆ ಗೊತ್ತಿರೋ ಹಾಗೆ ಅವನು ಈ ಊರವನಲ್ಲ ಸರ್. ಅಷ್ಟೇ. ನೋಡಿದ್ರೆ ಗುರುತು ಹಿಡಿತೀಯಾ? ಕತ್ಲಲ್ಲಿ ಮುಖ ಸರಿ ಕಾಣಿಸಿಲ್ಲ ಸರ್, ಆದರೆ ಮತ್ತೆ ನೋಡಿದ್ರೆ ಗುರುತು ಹಿಡಿಬೋದು ಸರ್. ಇವನ್ನ ಸ್ಟೇಷನ್ಗೆ ಕರ್ಕೊಂಬನ್ನಿ. ಓಕೆ ಸರ್. ಲೇ, ಅಣ್ಣ ಹುಡುಗಿನ ಟ್ರೈ ಮಾಡ್ತಾ ಇದ್ದಾನೆ, ನೀನು ಸೈಡ್ಗೆ ಹೋಗ್ತೀಯಾ? ಇಲ್ಲ, ನಾವೇ ಸೈಡಿಗೆ ಕಳಿಸ್ಬೇಕಾ? ಇನ್ನೂ ಏನೋ ಯೋಚನೆ ಮಾಡ್ತಿದ್ಯಾ? ಚಿತ್ರನ ನೀನು ಮರ್ತ್ರೆ ಬದುಕೊಂತೀಯ. ಇನ್ನು ಮಾತೆ ಮುಗಿಸಿಲ್ವಲ್ಲೋ, ಆಗ್ಲೇ ಕೊಡ್ಲಿ ತರ್ತವನೆ. ಇವನ್ ಎಮೋಷನ್ ನೋಡಿದ್ರೆ ಸಾಯಿಸಂಗ್ ಕಾಣ್ತಾನಲ್ಲ. ಹಾಗೆಲ್ಲ ಸೀನೇ ಇಲ್ಲ, ನೀ ಭಯಪಡ್ಬೇಡ. ನೆಕ್ಸ್ಟ್ ಸೀನ್ ನಾನು ಇರ್ಬೇಕಲ್ಲ. ನಾನ್ ರಾಕು. ಅವಳಿಲ್ಲ ಅಂದ್ರೆ ಇನ್ನೊಬ್ಳು, ನಮ್ಮ ತಂದೆ ತಾಯಿಗೆ ನಾನೊಬ್ನೇ. ಚಲ್ ಚಲ್ ನಿಕಲ್ ನಿಕಲ್ ಚಲ್. ಲೇಯ್, ನಮ್ಮ ಅಪ್ಪ ಅಮ್ಮಂಗೆ ಇಬ್ರು ಮಕ್ಕಳು. ಮೊದ್ಲಿ ನನ್ನ ಕೈಲಿದ್ರು ಹಾಗೆ ಬರ್ತಾವನಲ್ಲ. ಏನು ಬಿಟ್ಟು ಹೋಗ್ತಿದ್ಯಲ್ಲ. ಕ್ಲಾಸ್ಗೆ ಹೋಗೋಣ. ಅಡಕಣ, ಜ್ಯೂಸ್ ಕುಡಿಯೋಣ. ಲೆಫ್ಟ್ ಹ್ಯಾಂಡ್ ಅಲ್ಲೇ ಬರೆಯೋದು. ಕೇಶವ್, ಕೇಶವ್ ಜೊತೆ ಮಾತಾಡ್ಬೇಕು ಅಂದ್ರೆ ಮೊದಲು ಇವನು ಕ್ಲೋಸ್ ಆಗ್ಬೇಕು. ನಂಗೇನಾದ್ರೂ ಉತ್ತರ ಕೊಡು ಚಿತ್ರ, ಇಲ್ಲಂದ್ರೆ ನನ್ನ ಮೆಂಟಲ್ ಮಂಜಾಗ ಹೋಗ್ತೀನಿ. ಅಷ್ಟೇ, ಪ್ಲೀಸ್ ದಯವಿಟ್ಟು. ಹಾಯ್ ಚಿತ್ರ. ಹಾಯ್. ಹಾಯ್ ಕೇಶವ್, ಯಾಕೆ ಬೇಗ ಹೊರಟ್ಬಿಟ್ಟ? ಇನ್ನೊಂದು ಕ್ಲಾಸ್. ಅವ್ನ ತಂಗಿನ ಫಿಸಿಕಲ್ ಕೇರ್ ಸೆಂಟರ್ ಇಂದ ಕರ್ಕೊಂಬರಕ್ ಹೋಗಿದ್ದಾನೆ. ಅವಳಿಗೇನಾಗಿದೆ ಗೊತ್ತಿಲ್ಲ, ಅವ್ನ ಪರ್ಸನಲ್ ವಿಷಯನ ಶೇರ್ ಮಾಡಲ್ಲ. ಎಕ್ಸ್ಕ್ಯೂಸ್ ಮೀ, ಮೋನಿಕಾ ಇಲ್ಲಿ. ಸಿಗ್ಲಿಲ್ಲ, ಟೈಮ್ ಬೇಕು. ಇದೆರಡು ಬಿಟ್ಟು ಬೇರೆ ಏನಾದರೂ ಹೇಳಿ. ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದೀವಿ ಸರ್. ಪಕ್ಕ ಪ್ಲಾನಿಂಗ್ ಮಾಡಿ ಮರ್ಡರ್ ಮಾಡಿದ್ದಾರೆ. ತುಂಬ ಇಂಟೆಲಿಜೆಂಟ್ ಅನ್ಸುತ್ತೆ. ಒಂದು ಕ್ಲೂ ಕೂಡ ಬಿಟ್ಟಿಲ್ಲ ಸರ್. ಅಂದ್ರೆ ಬೇಗ ಸಿಗಲ್ಲ ಅಂತ ಕ್ಲಾರಿಟಿ ಕೊಡ್ತಿದ್ಯಾ? ಸರಿ, ಈಗ ಏನ್ ಮಾಡುವಂತೀರಾ ಸರ್? ಬುದ್ಧಿ ಇರೋನು ಯಾರು ಈ ಪ್ರಶ್ನೆ ಕೇಳಲ್ಲಯ್ಯ. ಸರಿ, ಕೇಳಿದ್ಯಾ ಅಂತ ಹೇಳ್ತೀನಿ. 24 hours ಅಲ್ಲಿ ಅವನ್ನ ಅರೆಸ್ಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಚಿತ್ರನ ಬಿಟ್ಕೊಟ್ಟ ಆದ್ಮೇಲೆ ಕಾಲೇಜಿಗೆ ಬರೋದಕ್ಕೊಂದು ಪರ್ಪಸ್ ಇಲ್ಲ ಅಂತ ಅನಿಸ್ತಾ ಇದೆ ಕಣ. ನೋಡು, ಇವಳಾದ್ರೂ ಬೀಳ್ತಾಳ? ಏಯ್ ಇಲ್ವಾ, ನೀನೇ ಇಲ್ಬಾ. ಫಸ್ಟ್ ಇಯರಾ? ಇಲ್ಲ, ಫೈನಲ್ ಇಯರ್. ಏನು ಇಂಟ್ರಾ? ಯಾಕೆ, ನಿಮ್ದು ಅರ್ಥಕ್ಕೆ ನಿಂತೋಗಿದ್ಯಾ ಅಣ್ಣ? ಅದೇನು ಹಾಗೆ ಹೇಳೋಗ್ತಾಳೆ? ಆ ಟೈಮಲ್ಲಿ ಇಂಟರ್ ಪಾಸ್ ಮಾಡೋದಕ್ಕೆ 3 ಟೈಮು 50,000 ದುಡ್ಡು ಖರ್ಚು ಮಾಡಿದ್ದೀನಿ ಆ ದಿನಗಳಲ್ಲ. ಅಣ್ಣ, ಯಾರಿಗೆ ಹೇಳಲ್ಲ, ನಿನ್ ವಯಸ್ಸೆಷ್ಟು? ನೆಕ್ಸ್ಟ್ ಮಂತ್ 11th 23 ಕಣ, 22 ರನ್ನಿಂಗು. ಅಣ್ಣ, ಹಬ್ಬಗಳು ಪಬ್ಲಿಕ್ ಹಾಲಿಡೇಸು ತೆಗೆದಲ್ಲ ಅಣ್ಣ, ಕೂಡ್ಸೇಳು. ಹೇ ಅಣ್ಣ ಕಣೋ, ಅದೇ ಎಷ್ಟು ದೊಡ್ಡವನು. ನಿನ್ಗೆ ಎಷ್ಟು ಸಲ ಹೇಳಿದ್ರೆ ಶಾರ್ಟ್ ಫಿಲಮ್ ಜೋಕ್ಸ್ ಬೇಡ, ಥಿಂಕ್ ಬಿಗ್ ಅಂತ. ಹೊಸ ಹುಡುಗಿ ಬಂದ್ರೆ ಖರ್ಚು ಪಕ್ಕ ನಡಿ ನಡಿ ಅಣ್ಣ. ಯಾಕೆ ಲೇಟು? ಆಚೆ ಯಾರು ಸಿಕ್ಕಿದ್ರು ಕಣೆ, ಬಾ. ಸರಿ ಬಾ.
ಯಾರ ಕ್ಲಾಸ್ ಇದು? ಆ ಕೃಷ್ಣರಾವ್ ಕ್ಲಾಸ್ ಅಣ್ಣ. ಪರವಾಗಿಲ್ಲ ಕಣ, ಇವನ್ ಕ್ಲಾಸ್ ಹೌಸ್ಫುಲ್ ಆಗ್ತಿದೆ. ಸೀಟ್ ಖಾಲಿನ? ನೀನ್ ಇಲ್ಲಿ ಕೂತ್ರೆ ಈ ಸೀಟು ಖಾಲಿ ಆಗೋಗತ್ತೆ. ಅಯ್ಯೋ ದಿನೇಶ, ಲೊಕೇಶನ್ ಶಿಫ್ಟ್. ಏ ನನ್ ಬೇಕು, ನನ್ ಬೇಕು ವಿಂಡೋ ಸೀಟ್, ವಿಂಡೋ ಸೀಟು. ಏಯ್ ಅಣ್ಣ ಕಣ, ಅದೇ ಕ್ಲಾಸ್ ಮುಗಿದ್ಮೇಲೆ ಹೋಗಕ್ಕಾಗುತ್ತೆ ಅಂತ. ಆಚೆ ಬೋರ್ ಆಗ್ತಿದೆ ಅಂತ ಕ್ಲಾಸ್ಗೆ ಬಂದ್ರೆ ಕ್ಲಾಸ್ ಬೋರ್ ಹೊಡಿತಿದ್ಯಲ್ಲ. ಏನ್ರೋ ಮಾತಾಡ್ತಿದ್ದೀರಾ? ಶಾರ್ಪ್ ಕಿವಿ ಅವನ್ಗೆ. ನಮ್ ಟಾಪಿಕ್ ಸರ್. ಹೌದಾ, ಎಲ್ಲಿ ಕಂಟಿನ್ಯೂ ಮಾಡು. ಅಕಾರ್ಡಿಂಗ್ ಟು ದಿ ಗಿವನ್ ಸರ್ವೇ ನಂಬರ್, ದಿ ಪ್ಯಾಡೆ ಫೀಲ್ಡ್ ಬಿಲಾಂಗ್ಸ್ ಟು ಮಿಸ್ಟರ್ ನಾಯ್ಡು. ನೀನ್ ಹೇಳು. ಏನ್ ಸರ್, ಈ ಸಾಕ್ಷಿ ನಿಮಗೆ ಸಾಕಾಗ್ಲಿಲ್ವಾ? ಕಾಲೇಜ್ ಹುಡುಗರಲ್ಲ ಸರ್, ಸ್ವಲ್ಪ ಹುರುಪ್ ಜಾಸ್ತಿ ಅನ್ಕೊಳ್ಳಿ. ಗೆಟ್ ಔಟ್. ಅಲ್ಲ ಕಣ, ಆನ್ಸರ್ ಕರೆಕ್ಟ್ ಆಗಿತ್ತಲ್ವಾ? ಆ ಸಿನಿಮಾ ನೋಡಿಲ್ವೇ ನೋಡ ಕಣ. ಪಾಪ, ನೀವು ಹೋಗ್ತಿರೋ ಇಲ್ಲ ನಾನು ಹೋಗ್ಲೋ? ಬುಕ್ ಎತ್ಕೊಂಬರ. ಡಾಕ್ಟರ್ ಸರ್, ನಮಸ್ತೆ. ನಿನ್ನ ಆಕ್ಸಿಡೆಂಟ್ ಕೇಸಲ್ಲಿ ಆಸ್ಪತ್ರೆಗೆ ಬರಕ್ ಮುಂಚೆನೆ ಗಂಡ ಹೆಂಡತಿ ಸತ್ತೋಗಿದ್ದಾರೆ. ಹುಡುಗಿಗೀಗ ಆಪರೇಷನ್ ಮಾಡಿದ್ವಿ. ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿ ಬಾಡಿ ಪೂರ್ತಿ ಪ್ಯಾರಲೈಸ್ ಆಗಿದೆ. ಹುಡುಗಂಗೆ ಮೈನರ್ ಇಂಜುರೀಸ್ ಅಷ್ಟೇ. ಫಸ್ಟ್ ಏಡ್ ಮಾಡಿ ಜನರಲ್ ವಾರ್ಡಲ್ಲಿ ಇಟ್ಟಿದ್ದೀವಿ ಸರ್. ಆಸ್ಪತ್ರೆಯಿಂದ ಮಾತಾಡ್ತಿದ್ದೀನಿ, ಇಬ್ಬರು ಮಕ್ಕಳು ಬದುಕಿದ್ದಾರೆ. ಏನಂದ್ರು? ಅವರಿಬ್ರು ಬದುಕಿದ್ರೆ ನಾವಿಬ್ರು ಸಾಯ್ತೀವಿ ಅಂದ್ರು. ನೀನ್ ಐಸಿಯುಗೆ ಹೋಗಿ ಆ ಹುಡುಗಿನ ನೋಡ್ಕೋ, ನಾನು ಜನರಲ್ ವಾರ್ಡ್ಗೆ ಹೋಗ್ತೀನಿ. ಹೋಗೋ. ಸರಿ. ನಿನ್ನೆ ಆಕ್ಸಿಡೆಂಟ್ ಆದ ಹುಡುಗ ಇಲ್ಲಿ ಹೊರಗೆ ಹೋಗಿದ್ದಾನೆ. Yeah.
ಫಾರೆನ್ಸಿಕ್ ಟೀಮ್ನ ಬರಕ್ಕೆ ಹೇಳಿ. ಮತ್ತೆ ಅವನೇನಾ ಇರ್ಬೋದು ಸರ್. ಹಲೋ. ಹಲೋ ಸರ್, ಮಂಗಳೂರು ಎಸ್ ಐ. ಗೊತ್ತಾಯ್ತು. ಎವಿಡೆನ್ಸ್ ಏನಾದರೂ ಸಿಕ್ತಾ? ಇನ್ನೂ ಏನೂ ಸಿಕ್ಕಿಲ್ಲ ಸರ್. ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿ. ಸುಮ್ನಿರಯ್ಯ, ಈ ತಿಂಗಳಲ್ಲಿ ಎರಡನೇ ಕೊಲೆ. ಫಸ್ಟ್ ಮರ್ಡರ್ಗೆ ಸಂಬಂಧಿಸಿ ಒಂದು ಕ್ಲೂ ಕೂಡ ಸಿಗ್ಲಿಲ್ಲ, ಹಾಗೆ ಎರಡನೇದು ಕೂಡ. ಇಲ್ಲ ಸರ್, ಒಂದ್ ವೀಕ್ ಟೈಮ್ ಕೊಟ್ರೆ. ಮೂರನೇ ಕೊಲೆಗೆ ಅವನು ಹಿಡಿದ್ಯಾ ಸರ್? ಒಂದ್ ಕಡೆ ಗೌರ್ಮೆಂಟ್, ಇನ್ನೊಂದ್ ಕಡೆ ಮೀಡಿಯಾ. ಏನ್ ಆನ್ಸರ್ ಹೇಳ್ಬೇಕಯ್ಯ? ಈ ಕೇಸ್ಗೆ ಸಂಬಂಧಿಸಿದ ಫುಲ್ ಇನ್ಫಾರ್ಮೇಶನ್ ತಗೊಂಡು ಹೆಡ್ ಆಫೀಸ್ಗೆ ಬಂದ್ಬಿಡು. ಏನ್ ಮಾಡ್ಬೇಕು ಅಂತ ನನ್ ಗೊತ್ತು. ಓಕೆ ಸರ್. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಸರಣಿ ಹತ್ಯೆಗಳ ವಿಷಯದಲ್ಲಿ ಈ ಹಂತಕನನ್ನ ಬೇಗ ಹಿಡಿಬೇಕು ಅಂತ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಒಬ್ಬ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್ನ ನಿಯೋಜಿಸಿದ್ದೀನಿ. ಎಲ್ಲರೂ ಟೆಸ್ಟ್ಗೆ ಪ್ರಿಪೇರ್ ಆಗಿದ್ದೀರಾ? ನೀವೀ ಕ್ಲಾಸೆ, ನನಗೆ ಗೊತ್ತು, ನೀವು ಬಂದು ಕೂತ್ಕೊಳ್ಳಿ. ಅದಕ್ಕೆ ಕ್ಲಾಸಿಗೆ ಬರೋದು ಬೇಡ ಅಂತ ಹೇಳ್ದೆ. ಕೇಳ್ದ ಹೇ ಚಿತ್ರ, ಸ್ವಲ್ಪ ತೋರಿಸ್ತೀಯಾ? ತೋರಿಸ್ತೀನಿ. ಅಯ್ಯೋ, ಯಾವ ಖುಷಿ ಹಂಗಿದ? ಏನಾದ್ರೂ ಗೊತ್ತಿದ್ರೆ ತೋರ್ಸು. ನಿದ್ದೆ ಮಾಡಕ್ ಬರುತ್ತೆ, ಮಲ್ಕೊಂಡು ತೋರಿಸ್ಲಾ? ಯಾವನ್ ಸೈನ್ಸ್ ಡೇಟಾ ಪ್ಲಸ್ ಕಾಸ್ಟ್ ಡೇಟಾ, ಏನೋ ಇದು. ಇದ ಚೀಟಿ ಅಲ್ಲ ಸರ್, ರೋಡ್ ಮೇಲೆ ಬಿದ್ದಿತ್ತು, ಸ್ವಚ್ಛ ಭಾರತ್ ಅಂತ ಜೊತೆಲೆ ಎತ್ಕೊಂಬಂದೆ. ಬೇಡ ಅಂದ್ರೆ ಬಿಸಾಕ್ತೀನಿ. ಅಡಿಷನಲ್ ಬೇಕಾ ನಿನಗೆ? ಏನ್ ಬರ್ತಿದ್ಯಾ ನೀನು? ಏನ್ ಬರ್ತಿದ್ಯಾ? ನನ್ಗೇನು ಬರಲ್ಲ, ನಾನು ಕೇಳ್ಬೇಡ. ಲಾಸ್ಟ್ ಟೂ ಡೇಸಿಂದ ಯಾಕೆ ಬಂದಿಲ್ಲ ಅಂತ ಕೇಳು. ಲೇ, ಎರಡು ದಿನ ಯಾಕೆ ಆಬ್ಸೆಂಟ್ ಆಗಿದ್ಯಾ? ಕೆಲ್ಸದ ಮೇಲೆ ನೆಲ್ಮಂಗ್ಲಕ್ಕೆ ಹೋಗಿದ್ದೆ. ಕೆಲ್ಸದ ಮೇಲೆ ನೆಲ್ಮಂಗ್ಲಕ್ಕೆ ಹೋಗಿದ್ನಂತೆ. Thank you.
ಪೊಲೀಸ್ ಕೊಲೆ ಆಗಿರೋದ್ರ ಬಗ್ಗೆ ಇವನ್ ಯಾಕೆ ಓದ್ತಾ ಇದ್ದಾನೆ? ಕೆಲ್ಸ ಆಯ್ತಣ್ಣ, ಅಡ್ಗೆನೂ ಮಾಡಿಕ್ತಿದ್ದೀನಿ. ಸರಿ ಹೋಗು, ಊಟ ಮಾಡ್ತೀಯಾ? ತರ್ತೀನಿರೋ. ಪೊಲೀಸರ ಸರಣಿ ಹತ್ಯೆ ಕೇಸ್ ಇದೀಗ ಪಬ್ಲಿಕ್ಗೆ ಹಾಗೂ ಪೊಲೀಸ್ಗೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ನಡೆದಿರುವ ಎರಡು ಮರ್ಡರ್ ಕೇಸ್ನಲ್ಲೂ ಯಾವುದೇ ಪ್ರೋಗ್ರೆಸ್ ಇಲ್ಲದೆ ಹೋಗಿರುವ ಕಾರಣ ಈ ಕೇಸ್ ಇನ್ವೆಸ್ಟಿಗೇಷನ್ ಜವಾಬ್ದಾರಿಯನ್ನ ಸ್ಪೆಷಲ್ ಆಫೀಸರ್ ಶರ್ಮಿಳಾ ಅವರಿಗೆ ನೀಡಲಾಗಿದೆ ಎಂದು ಕಮಿಷನರ್ ಪ್ರಭಾಕರ್ ರಾವ್ ತಿಳಿಸಿದ್ದಾರೆ. ಇಂಟ್ರಡಕ್ಷನ್ ಅನವಶ್ಯಕ, ಸ್ಟ್ರೇಟ್ ಟು ದ ಪಾಯಿಂಟ್. ಇಲ್ಲಿವರೆಗೂ ಈ ಕೇಸ್ನಲ್ಲಿ ಪೆಕ್ಯುಲಿಯರ್ ಆಗಿರೋದೇನಾದ್ರೂ ಕಂಡು ಬಂದಿದೆಯಾ? ಸತ್ತೋಗಿರೋ ಇಬ್ರು ಪೊಲೀಸೆ ಮೇಡಮ್. ಸೂಪರ್, ಹೋಗ್ತೀ ತಗೊಂಬ. ಇನ್ನೇನಿದೆ? ಎರಡು ಕೊಲೆ ಒಬ್ಬನೇ ಮಾಡಿರೋದು. ಎಕ್ಸಾಕ್ಟ್ಲಿ. ವರ್ ಯು ಏಬಲ್ ಟು ಸೆನ್ಸ್ ಎನಿಥಿಂಗ್? ಅದು ಸಾಯಿಸಿದ ಮೇಲೆ ನೀಡ್ ಹಾಕಿದ್ದಾರೆ ಮ್ಯಾಮ್. ಹೌದು, ಮರ್ಡರ್ ಆಗಿರೋ ಜಾಗ ಬೇರೆ, ನಮಗೆ ಬಾಡಿ ಸಿಕ್ಕಿರೋ ಜಾಗ ಬೇರೆ. ಫಸ್ಟ್ ಮರ್ಡರ್ ಮಾಡಿದಾಗ ಬಾಡಿನ ಒಂದು ಕಲ್ ಕಟ್ಟಿ ನೀರಲ್ಲಿಸಿದಾಗ ಅದು ಮಿಸ್ಸಿಂಗ್ ಕೇಸಲ್ಲಿ ಹೋಗುತ್ತೆ. ಬಟ್ ಹಿ ಡಿಡ್ನ್ಟ್ ಡೂ ದಟ್. ಸೆಕೆಂಡ್ ಬಾಡಿನ ಕನ್ಸ್ಟ್ರಕ್ಷನ್ ಸೈಟ್ನಲ್ಲೇ ಫೌಂಡೇಶನ್ ಇಡೋವಾಗ ಕಾಂಕ್ರೀಟಲ್ಲಿ ಹಾಕಿದ್ರೆ ಅದು ಆಚೆ ಕೂಡ ಬರಲ್ಲ. ಬಟ್ ಹಿ ಚೂಸ್ ಟು ಹ್ಯಾಂಗ್ ಬೋತ್ ದ ಬಾಡಿ. ಅವನೇನೋ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ, ಅಂಡ್ ಹಿ ಈಸ್ ಡೂಯಿಂಗ್ ಇಟ್ ಆನ್ ಪರ್ಪಸ್. ವಿ ನೀಡ್ ಟು ಕ್ರ್ಯಾಕ್ ಇಟ್. ಬೇಕು ಅಂತ ಸಾಯಿಸ್ತಿದ್ದಾನ ಅಥವಾ ಕಣ್ಣಿಗೆ ಬಿದ್ದವನ್ನೆಲ್ಲ ಸಾಯಿಸ್ತಿದ್ದಾನ? ನಮ್ಮ ರೆಕಾರ್ಡ್ಸ್ ಎಲ್ಲ ಚೆಕ್ ಮಾಡಿ ಸತ್ತಿರೋರಿಬ್ರು ಯಾವುದಾದ್ರು ಸ್ಟೇಷನ್ನಲ್ಲಿ ಜೊತೆಲೆ ಕೆಲಸ ಮಾಡಿದಾರ ಚೆಕ್ ಮಾಡಿ. ನನಗೆ ಅವರ ಫ್ಯಾಮಿಲಿ ಹಿಸ್ಟ್ರಿಯಿಂದ ಹಿಡಿದು ಅವರ ಫೋನ್ ಕಾಲ್ ಡೀಟೇಲ್ಸ್ ವರೆಗೂ ಎಲ್ಲಾನು ಬೇಕು. ಓಕೆ ಮ್ಯಾಮ್. ರಾಮ್ ಜೇಠ್ಮಲಾನಿ ತರ ಲಾಯರ್ ಆಗ್ಬೇಕು ಅಂತ ಅಪ್ಪನ ಆಸೆ, ಆದ್ರೆ ನಂಗೆ ತಿರುಗು ನೋಡಿಲ್ಲ. ಏನು ಇವನೇನ್ ಪವಾಡ ಬಾಬಾ ಅನ್ಕೊಂಡಿದ್ಯಾ? ಇಲ್ಲಿ ಭಕ್ತರಿಗೆ ದರ್ಶನ ಕೊಡ್ಕೊಂಡು ಅಲ್ಲಿ ನೆಲಮಂಗಲದಲ್ಲಿ ಇರೋದಕ್ಕೆ. ನೆಲಮಂಗ್ಲ ಅಲ್ಲ, ಮಂಗ್ಳೂರ್ ಹತ್ರ ನೋಡಿದಿವ್ರನ್ನ. ಏನೋ ನೀನು ನೆಲಮಂಗ್ಲ ಅಂದ್ಯಲ್ಲೋ. ಯಾರು ನೋಡಿ ಯಾರು ಅನ್ಕೊಂಡು? ಏ ತಲೆಗೆಲ್ಲ ಕೆಟ್ಟಿದ್ಯಾ, ಹೋಗೋ. ಭಾಷಾ, ಫೈನಲ್ ಇಯರ್ ಅಟೆಂಡೆನ್ಸ್ ರಿಜಿಸ್ಟರ್ ಕೊಡಕ್ಕಾಗತ್ತಾ? ಅಟೆಂಡೆನ್ಸ್ ಬೇಕು ಅಂದ್ರೆ 200 ರೂಪಾಯಿ ಟ್ಯಾಕ್ಸ್ ಆಗುತ್ತೆ. ಈಗ ಕೊಡ್ತಾ ಇರಿ, ಎಲ್ಲಾ ಕ್ಲಾಸು ರಿಜಿಸ್ಟರ್ ತಗೊಂಡ್ಬರ್ತೀನಿ. ಫಸ್ಟ್ ಮರ್ಡರ್ ನಡೆದಾಗ ಕೂಡ ಆಬ್ಸೆಂಟ್ ಅಂತಿದ್ಯಲ್ಲ, ಯಾಕೆ? ನೀನೇನಿಲ್ಲಿ? ಅದನ್ನ ತಿಳ್ಕೊಳಕ್ಕೆ ಬಂದಿದ್ದೀನಿ. ತಿಳ್ಕೊಳಕ್ಕೆ ಏನಿದೆ, ನಾವಿಲ್ಲೇ ಇರೋದು, ದಟ್ಸ್ ಇಟ್. ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ವೋ, ನಾನಂದ್ರೆ ಇಷ್ಟ ಇಲ್ವೋ ನನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಿಂದ ಒಟ್ಟಿಗೆ ಬೆಳೆದ್ವಿ, ಆದರೆ ಏನು ನಡೀತು ಯಾರಿಗೂ ಗೊತ್ತಿಲ್ಲ. 12 ವರ್ಷಗಳಾದ್ಮೇಲೆ ಮತ್ತೆ ಕಾಣಿಸ್ಕೊಂಡೆ. ಕಾಣಿಸ್ಕೊಂಡಾಗಿಂದ ಅವಾಯ್ಡ್ ಮಾಡ್ತಾನೆ ಇದೆಯಾ? ಚಿಕ್ಕ ವಯಸ್ಸಲ್ಲಿ ಎಷ್ಟಿಷ್ಟ ಇದೆಯೋ ಈಗಲೂ ಅಷ್ಟೇ ಇಷ್ಟ. ಯಾವಾಗ ಏನು ಸಹಾಯ ಬೇಕಾದರೂ ಕೇಳು, ಐಲ್ ಬಿ ಹ್ಯಾಪಿ ಟು ಹೆಲ್ಪ್ ಯು. ವಿಕ್ಟಿಮ್ಸ್ ಆದ ಇಬ್ಬರು ಬಾಡಿ ಮೇಲ್ನೂರು ಊನ್ಸ್ ಪ್ರಕಾರ ನೋಡಿದ್ರೆ, ಚುಚ್ಚಿರೋ ಆಂಗಲ್ನ ಗಮನಿಸಿದ್ರೆ ಡೆಫಿನೆಟ್ಲಿ ಅವ್ರು ಲೆಫ್ಟ್ ಹ್ಯಾಂಡೆಡೇ ಆಗಿರ್ತಾರೆ. ಸಾಯಿಸಿದ ಮೇಲೆ ಬಾಡಿನ ತುಂಬಾ ದೂರ ಇಳ್ಕೊಂಡೋಗಿ ಹ್ಯಾಂಗ್ ಮಾಡಿದ್ದಾರೆ. ಹಿ ಮಸ್ಟ್ ಬಿ ಯಂಗ್ ಅಂಡ್ ಸ್ಟ್ರಾಂಗ್. ಅಂದ್ರೆ ಅವನು ಖಂಡಿತ ಬಾಡಿ ಬಿಲ್ಡರ್ ಮೇಡಮ್. ಮೊದಲು ಜಿಮ್ ಅಲ್ಲಿ ಹುಡ್ಕೋಣ. ಹೋಗಿ ಸ್ಟ್ರಾಂಗ್ ಆಗಿರೋ ಟೀ ತಗೊಂಬ. ಊರ್ ಹೊರಗೆ ಒಂಟಿಯಾಗಿ ಹೋಗ್ತಿರೋ ಟೈಮ್ನಲ್ಲಿ ಅಟ್ಯಾಕ್ ಮಾಡಿ ಸಾಯಿಸಿದ್ದಾರೆ ಅಂದ್ರೆ ಅವರು ಡೆಫಿನೆಟ್ಲಿ ವಿಕ್ಟಿಮ್ಸ್ನ ಮೂವ್ಮೆಂಟ್ಸ್ನ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಆ ಎರಡು ಮರ್ಡರ್ನ ಡೀಟೇಲ್ಸ್ನ ಸೂಕ್ಷ್ಮವಾಗಿ ನೋಡಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀವಿಬ್ರು ಮರ್ಡರ್ ಆಗಿರೋ ಪ್ಲೇಸಸ್ಗೆ ಹೋಗಿ. ಮರ್ಡರ್ ನಡೆಯೋಕ್ಕೂ 2-3 ಡೇಸ್ ಮುಂಚೆ ಪೊಲೀಸ್ ಸ್ಟೇಷನ್ ಹತ್ರ ಏನಾದರೂ ಅಥವಾ ಮನೆ ಹತ್ರ ಏನಾದರೂ ಯಾರಾದರೂ ಹೊಸಬರು ಸಸ್ಪಿಷಿಯಸ್ ಆಗಿ ಓಡಾಡ್ತಿದ್ರ ಅನ್ನೋದನ್ನ ಚೆಕ್ ಮಾಡಿ. ಎರಡು ಮರ್ಡರ್ ಮಾಡಿ ಹುಷಾರಾಗಿ ಒಂದು ಕ್ಲೂ ಸಿಗ್ದಂಗೆ ನೋಡ್ಕೊಂಡಿದ್ದಾನೆ ಅಂದರೆ ಹಿ ಈಸ್ ವೆರಿ ಕ್ಲೆವರ್. ಅವ್ನು ಥರ್ಡ್ ಕ್ರೈಮ್ ಮಾಡೋಕ್ಕೆ ಮುಂಚೆ ವಿ ಹ್ಯಾವ್ ಟು ಕ್ಯಾಚ್ ಹಿಮ್. ಹೇಳು. ಮರ್ಡರ್ ಆಗೋದಕ್ಕೂ ಹಿಂದಿನ ದಿನ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರೋ ಟೀ ಅಂಗಡಿಯಲ್ಲಿ ನಾವು ಅನ್ಕೊಂಡಿರೋ ಏಜ್ ಗ್ರೂಪ್ ಅಲ್ಲೇ ಯಾರೋ ಸಸ್ಪಿಷಿಯಸ್ ಆಗಿ ಕಾಣಿಸ್ಕೊಂಡಿದ್ದಾರಂತೆ ಮ್ಯಾಮ್. ಡೀಟೇಲ್ಸ್ ಏನಾದ್ರೂ ಹೇಳಿದಾರ? ಫುಲ್ ಡೀಟೇಲ್ಸ್ ಸಿಕ್ಕಿದೆ ಮ್ಯಾಮ್. ಹೈಟ್ 5'10" 5'11" ಕಾಂಪ್ಲೆಕ್ಷನ್ ಫೇರ್, ಶಾರ್ಟ್ ಹೇರ್,
ಲೈಟ್ ಆಗಿ ಗಡ್ಡ ಇದೆಯಂತೆ. ಈ ಏರಿಯಾದ ಅಲ್ಲ ಅಂತ ಹೇಳ್ತಿದ್ದಾರೆ ಮ್ಯಾಮ್. ಕಾಲೇಜ್ ಸ್ಟೂಡೆಂಟ್ ತರ ಕಾಣಿಸ್ತಾನಂತೆ. ಓಕೆ, ಅವ್ನು ಕೊಟ್ಟಿರೋ ಡೀಟೇಲ್ಸ್ ಪ್ರಕಾರ ಸ್ಕೆಚ್ ಮಾಡಿ ಕಳಿಸಿ. ಓಕೆ ಮ್ಯಾಮ್. ನಿಮ್ಮ ಹೆಸರೇನು? ಪಿ ಕೇಶವ ಶರ್ಮಾ. ಏನು ಕಂಪ್ಲೇಂಟ್? ಬೈಕ್ ಕಳೆದೋಗಿದೆ. ನಿನ್ನ ಹೆಸರೇನು? ಕೇಶವ್. ಏನು ಮಾಡ್ಕೊಂಡಿದ್ಯಾ? ಡಿಗ್ರಿ ಫೈನಲ್. ಬಂದಿರೋ ಕಾರಣ? ಬೈಕ್ ಕಳೆದೋಗಿದೆ, ಕಂಪ್ಲೇಂಟ್ ಕೊಡಕ್ಕೆ ಬಂದೆ. ಡೀಟೇಲ್ಸ್ ತಗೊಂಡಿದ್ಯಾ? ತಗೊಂಡಿದ್ದೀನಿ ಮೇಡಮ್. ಎಲ್ಲಿ ಕೊಡು, ಸೈನ್ ಮಾಡು. ಇವಳಿಗೂ ಕತ್ರಿನಾ ಕೈಫ್ಗೂ ಹೋಲಿಕೆ ಏನ್ ಗೊತ್ತಾ? ಗೊತ್ತು. ಏನದು? ನಿನ್ನ ಹತ್ರ ಇಬ್ರು ಮಾತಾಡಲ್ಲ. ಕರೆಕ್ಟ್. ನಿನ್ನೆ ನನ್ನ ಕ್ಲಾಸ್ಗೆ ಅಬ್ಸೆಂಟ್ ಆಗಿದ್ದೆ. ಯಾರೋ ಬುದ್ಧಿ ಇರೋನು. ಯಾರೋ ಕೂಗಿದ್ದು? ಬುದ್ಧಿವಂತಿಕೆ ಇರೋನು. ಯಾರು ಕೂಗಿದ್ದು ಅಂತ ಹೇಳ್ದ ಹೋದ್ರೆ ಇಡೀ ಕ್ಲಾಸ್ಗೆ ಅಬ್ಸೆಂಟ್ ಆಗ್ತೀನಿ. ಯಾರು ಹೇಳಲ್ಲ. ಹೇಳ್ತೀರಾ ಇಲ್ಲ ಅಬ್ಸೆಂಟ್? ಸ್ಟ್ಯಾಂಡ್ ಅಪ್. ನನ್ನ ಮಕ್ಕಳ ನೀವಿಬ್ಬರು ಆಚೆ ಬನ್ನಿ, ನಿಮ್ಮಿಬ್ರಿಗೂ ಮಾಡ್ತೀನಿ ಮಾರಿ ಹಬ್ಬನ. ಸ್ಟ್ಯಾಂಡ್ ಅಪ್ ಆನ್ ದ ಬೆಂಚ್. ಆನ್ ದ ಬೆಂಚ್? ಇದು ಡಿಗ್ರಿ, ರೂಫ್ ಟಚ್ ಆಗುತ್ತೆ ಗೊತ್ತಾ? ಬಾಯಿ ಮುಚ್ಕೊಂಡು ನಾನು ಹೇಳಿದ್ ಮಾಡು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ದೇರ್ ಈಸ್ ಎ ಸ್ಮಾಲ್ ಅನೌನ್ಸ್ಮೆಂಟ್ ಸ್ಟೂಡೆಂಟ್ಸ್. ದಸರಾ ಉತ್ಸವಕ್ಕೆ ನಮಗೆ ವಾಲಂಟಿಯರ್ಸ್ ಬೇಕು. ಯಾರಾದರೂ? ಅಲ್ಲ, ನಾವ್ಯಾಕೆ ಬರ್ಬೇಕು ಸರ್? ನೀನು ಕೇಳಿಲ್ಲ, ಕೂತ್ಕೋ. ಇಂಟ್ರೆಸ್ಟ್ ಇರೋರು ಕೈ ಮೇಲೆತ್ತಿ. ಅಯ್ಯ, ನನ್ನ ಮಾತು ಕೇಳಿದೆಲ್ಲ ನಮ್ಗಲ್ಲ ಬಿಡುಗುರು. ಬಿಸಿಲು ತುಂಬಾ ಇರತ್ತೆ, ನಿಂಗೆ ಹೆಚ್ಚು ಕಡಿಮೆ ಆದ್ರೆ ಕಷ್ಟ. ಬೇಡ ಮಗ, ಪ್ಲೀಸ್ ನನ್ನ ಮಾತು ಕೇಳು. ಗುಡ್ ಮಾರ್ನಿಂಗ್ ಮ್ಯಾಮ್. ಮಾರ್ನಿಂಗ್. ನಮಗೆ ಸಿಕ್ಕಿರೋ ಡೀಟೇಲ್ಸ್ ಪ್ರಕಾರ ಸ್ಕೆಚ್ ಬಂದಿದೆ. ಸಸ್ಪೆಕ್ಟ್ ಹೆಚ್ಚು ಕಮ್ಮಿ ಹೀಗೆ ಇರ್ತಾನೆ ಮ್ಯಾಮ್. ಈ ಚಿತ್ರ ತರ ತುಂಬಾ ಜನ ಇರ್ತಾರೆ. ಹೋಗಿ ಸ್ಟ್ರಾಂಗ್ ಆಗಿ ಇರಬೇಕಲ್ವಾ ಮೇಡಮ್? ಇನ್ನೇನಾದ್ರೂ ಅವರಿಬ್ಬರಿಗೆ ಸಂಬಂಧಪಟ್ಟಿರೋ ಇನ್ಫಾರ್ಮೇಶನ್? ಅವರಿಬ್ಬರು ಕಳೆದ 15 ವರ್ಷದಲ್ಲಿ 4 ಪೊಲೀಸ್ ಸ್ಟೇಷನ್ ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು ಮ್ಯಾಮ್. ಸೊ ಆ ಹಂತಕ್ಕ ನೆಕ್ಸ್ಟ್ ಮರ್ಡರ್ ಪ್ಲಾನ್ ಏನಾದ್ರೂ ಮಾಡಿದ್ರೆ ಅದು ಡೆಫಿನೆಟ್ ಆಗಿ ಆ 4 ಸ್ಟೇಷನ್ ಅಲ್ಲಿ ಇವ್ರ ಜೊತೆಗೆ ಕೆಲಸ ಮಾಡಿರೋರೇ ಆಗಿರ್ತಾರೆ. ಆದ್ರೆ ಆ ಮರ್ಡರ್ ಆಗೋಕ್ಕೂ ಮುಂಚೆ ನಾವು ಅವನ್ನ ಹಿಡಿಬೇಕಾಗತ್ತೆ. ಬರುವೆ ಹತ್ತಿರಕ್ಕೆ ನೀ ಕಂಡರೆ
ಇನ್ನೂ ಸ್ವಲ್ಪ ಜೀವ ಉಳಿದಿದೆ ಸರ್. ಇವಾಗ ನಾವು ಆಂಬ್ಯುಲೆನ್ಸ್ ಆಸ್ಪತ್ರೆ ಅಂದರೆ ಜೀವನ ಪೂರ್ತಿ ಕೋರ್ಟ್ ಕೇಸ್ ಅನ್ಬೇಕಾಗತ್ತೆ. ಬಿಟ್ಟು ಹೋಗೋಣ ಸರ್, ಇನ್ನೇನು ಸಾಯ್ತಾನೆ. ಸರ್, ಕ್ವಾರ್ಟರ್ ಕಿಟಕಿ ಕತೆ ಏನಾಯ್ತು ನೋಡಿದ್ಯಾ? ಬೇಗ ಹೋಗೋದನ್ನ ರೆಡಿ ಮಾಡಿಸು. ಕಾರ್ಪೆಂಟರ್ ನಾಳೆ ಬರ್ತಾರಂತೆ ಸರ್, ಸರಿ ಮಾಡಿಸ್ತೀನಿ. ತೊಂದರೆ ಆಗೋದಕ್ಕೆ ಮುಂಚೆ ರೆಡಿ ಮಾಡಿಸು. ಓಕೆ ಸರ್. ಸರ್, ನಿಮ್ಮ ರೂಮ್ ನಂಬರ್? 19. ಯಾರು ನೀನು?
ನನ್ನ ಹತ್ರನೇ ಆಟ ಆಡ್ತೀಯ? ಯಾರದು? ಏಯ್ ನಿಂತ್ಕೊಳ. ಯಾರದು? ಏಯ್ ಯಾರು ನೀನು? ಹಿಡಿ ಹಿಡಿ. ಏಯ್ ಯಾರು ನೀನು? ನಿಂತ್ಕೊಳ. ಹಲೋ ಹಿಡಿ ಹಿಡಿ. ಯಾರೋ ಯಾರು ನೀನು? ನೋಡ್ತಾ ಇದ್ದೆ ನೋಡಲಿ. ಹಲೋ ಏಯ್ ಏಯ್ ಎಲ್ಲ ಓಡತ್ತಿದ್ಯಾ? ನಿಂತ್ಕೋ ನಿಂತ್ಕೊಳ. ಸೌಂಡ್ ಬರ್ತಾ ಇದೆ, ನೋಡೋಣ ವಾ. ಏನಂದ್ರೆ? ಹಲೋ ಪೊಲೀಸ್ ಸ್ಟೇಷನ್. ಅಮಲಾಪುರ ಟೆಂಪಲ್ ಕ್ವಾರ್ಟರ್ಸ್ ಅಲ್ಲಿ ಮರ್ಡರ್ ಆಗಿದೆ. ವಾಟ್? ಪೊಲೀಸ್ ಹತ್ಯೆಗಳು ನಡೀತಾನೆ ಹೋಗ್ತಿದೆ. ದೇವರ ಉತ್ಸವಕ್ಕೆ ಸೆಕ್ಯೂರಿಟಿ ಆಗಿ ಬಂದಿದ್ದ ಮುಗಿಲಪೇಟೆ ಎಸ್ಐ ಹತ್ಯೆ ಆಗಿದೆ. ಇದುವರೆಗೂ ಇದು ಮೂರನೇ ಹತ್ಯೆ. ಇದರ ಹಿಂದೆ ಇರೋದು ಯಾರು, ಯಾಕೆ ಮಾಡ್ತಿದ್ದಾರೆ ಅಂತ ಪೊಲೀಸರು ಇದುವರೆಗೂ ಕಂಡುಹಿಡಿದಿಲ್ಲ. ಪ್ರಜೆಗಳಿಗೆ ರಕ್ಷಣೆ ನೀಡಬೇಕಿದ್ದ ಪೊಲೀಸರುಗಳೇ ತಮ್ಮನ್ನು ತಾವು ರಕ್ಷಿಸಿಕೊಳ್ಳದೆ ಇರೋದ್ರಿಂದ ಪ್ರಜೆಗಳ ಮನಸ್ಸಲ್ಲಿ ಭೀತಿ ಉಂಟಾಗಿದೆ. ಫಸ್ಟ್ ಮರ್ಡರ್ ನಡೆದಾಗ ನಿನ್ನ ಕಾಲೇಜಲ್ಲಿ ಇರಲಿಲ್ಲ, ಸೆಕೆಂಡ್ ಮರ್ಡರ್ ನಡೆದಾಗ ಮಂಗಳೂರಲ್ಲಿದ್ದು ನೆಲಮಂಗ್ಲ ಅಂತ ಸುಳ್ಳು ಹೇಳಿದೆ.
ಆಗ್ಲೇ ನೀನ್ ಹೊರಗ್ ಹೋಗೋದನ್ನ ನೋಡ್ದೆ. ಈಗ ಮೂರನೇ ಮರ್ಡರ್ ನಡೆದಿದೆ. ಏನ್ ನಡೀತಾ ಇದೆ ಕೇಶವ್? ಇವಾಗ್ಲಾದ್ರೂ ಹೇಳ್ತೀಯಾ? ಹೇಳ್ತೀನಿ. Any clues and evidences? ಇನ್ನು ಇಲ್ಲ ಮ್ಯಾಮ್, ಫೋರೆನ್ಸಿಕ್ ಟೀಮ್ ಈಗ ತಾನೆ ಬಂದಿದ್ದಾರೆ. ಮನೇಲಿ ಯಾರು ಇರ್ಲಿಲ್ವಾ? ವಿಕ್ಟಿಮ್ ಹೆಂಡತಿ ಮತ್ತೆ ಮಗಳು ಮನೇಲೇ ಇದ್ರು ಮ್ಯಾಮ್, ಆದ್ರೆ ಅವ್ರು ಮಲಗಿದ ರೂಮ್ನ ಹೊರಗಿಂದ ಲಾಕ್ ಮಾಡಿದ್ದಾರೆ. ಸೊ ನೀವು ಹೇಳೋದ್ ನೋಡಿದ್ರೆ ಕೊಲೆಗಾರನ ಯಾರು ನೋಡ್ಲಿಲ್ಲ? ಅವ್ರು ನೋಡೋಕ್ಬೇಕಾದ್ರೆ ಇಬ್ರು ನೋಡಿದ್ರಂತೆ ಮ್ಯಾಮ್. ಸ್ವಾಮಿ, ಅವರಿಬ್ರನ್ನ ಕಳಿಸಿ. ಇವ್ರೆ ಮೇಡಮ್. ಅವನನ್ನ ನೋಡಿದ್ರಾ? ಕಾಟೇಜ್ನಲ್ಲಿ ಏನೋ ಶಬ್ದ ಬಂತು ಮೇಡಮ್. ಏನಪ್ಪಾ ಅಂತ ನೋಡಕ್ ಹೋದಾಗ ಯಾರೋ ಒಬ್ಬ ವ್ಯಕ್ತಿ ಓಡ್ ಹೋದ ಮೇಡಮ್. ಅವ್ನ್ ಗೋಡೆ ದಟ್ಟುವಾಗ ಒಂದ್ ಕಲ್ ಕೂಡ ಹೊಡೆದ್ವಿ, ಏಟು ಕೂಡ ಬಿತ್ತು. ಆದ್ರೆ ಅವನು ಹಾಗೆ ಗೋಡೆ ದಟ್ಕೊಂಡು ಓಡೋದ ಮೇಡಮ್. ಏಟಲ್ಲಿ ಬಿದ್ದಿದೆ? ತಲೆ ಹಿಂದ್ಗಡೆ ಮೇಡಮ್. ಏನ್ರಯ್ಯ, ಇಬ್ರಿದ್ದೀರಾ, ಒಬ್ಬನ ಹಿಡಿಯಕ್ಕಾಗಿಲ್ವಾ? ಟೀಯಾ ಮೇಡಮ್? ಓಕೆ. ಗೆಟ್ ದ ಸ್ನಿಫರ್ ಡಾಗ್ಸ್ ಅಂಡ್ ಸರ್ಚ್ ದಿ ಎಂಟೈರ್ ಏರಿಯಾ. ಓಕೆ ಮ್ಯಾಮ್. ಸಸ್ಪೆಕ್ಟ್ ತಲೆಗೆ ಇಂಜುರಿ ಆಗಿದೆ ಅಂತ ನಿಯರ್ ಬೈ ಹಾಸ್ಪಿಟಲ್ಸ್ಗೆ ಇನ್ಫಾರ್ಮ್ ಮಾಡಿ. ಹಾಗೆ ಇಂಜುರಿ ಆಗಿರೋರು ಯಾರಾದರೂ ಬಂದರೆ ಇಮಿಡಿಯೇಟ್ ಆಗಿ ಪೊಲೀಸಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ಆಲ್ಸೋ ಲೀಕ್ ದ ಇನ್ಫಾರ್ಮೇಷನ್ ಅಬೌಟ್ ದ ಸಸ್ಪೆಕ್ಟ್ ಡೀಟೇಲ್ಸ್ ಟು ದ ಮೀಡಿಯಾ. ಮೇಕ್ ಇಟ್ ಫಾಸ್ಟ್. ಓಕೆ ಮ್ಯಾಮ್. ಮನಸ್ಸಲ್ಲಿರೋ ನೋವು ಯಾರಿಗಾದರೂ ಹೇಳ್ಕೊಂಡ್ರೆ ಕಡಿಮೆ ಆಗುತ್ತಂತೆ. ಆದರೆ ನೋವು ಕಡಿಮೆ ಆಗಬಾರ್ದು ಅಂತ ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ. ಏನಾಗಿದೆ ಇಲ್ಲಿ? ಬಾ, ಹಾಸ್ಪಿಟಲ್ಗೆ ಹೋಗೋಣ. ಬೇಡ, ಹಾಸ್ಪಿಟಲ್ಸ್ನೆಲ್ಲ ಅಲರ್ಟ್ ಮಾಡಿರ್ತಾರೆ. ಸರಿ ನಡಿ, ನಾನು ಹೇಳ್ತೀನಿ. ಗಾಯ ಹೇಗಾಯ್ತು? ನಾನೇ ಹೊಡೆದಿದ್ದು ಸರ್. ಯಾಕೆ ಹೊಡೆದೆ? ಅದು ರಾತ್ರಿ ನಾನು ಓದೋವಾಗ ಬೇಡಂದ್ರೆ ಲೈಟ್ ಆಫ್ ಮಾಡ್ದೆ. ಎರಡು ದಿನ ಇದನ್ನು ತೆಗಿಬಾರ್ದು. ಇದರಲ್ಲಿರೋ ಮೆಡಿಸಿನ್ಸ್ ಕೊಡಿ. ಹ್ಞೂ, ಥ್ಯಾಂಕ್ ಯು. ತಪ್ಪಿಸಿಕೊಳ್ಳುವ ಯತ್ನದಲ್ಲಿ ತಲೆಗೆ ಗಾಯ ಆಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ತಲೆಗೆ ಗಾಯ ಆದವರು ಹತ್ತಿರದ ಆಸ್ಪತ್ರೆಗಳಲ್ಲಿ ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕು ಎಂದು ಆದೇಶ ನೀಡಿದ್ದಾರೆ. ಬಿಡಿ.
ಹೇಳು ಹೇಳು ಬಾಯ್ ಬಿಡು. ಇದೀಗ ಒಂದು ಗಂಟೆಯ ಮುಂಚೆ ಅಪರಾಧಿಯನ್ನ ಬಂಧಿಸಿದ್ದಾರೆ, ಬೆಂಗಳೂರಿಗೆ ರವಾನೆ ಮಾಡಿದ್ದಾರೆ. ಎರಡು ಮೂರು ದಿನಗಳಲ್ಲಿ ಕೋರ್ಟ್ ಎದುರು ತರುವ ಸಾಧ್ಯತೆ ಇದೆ. ಹೆಸರು ಪಿ ಕೇಶವ್ ಶರ್ಮಾ. ಫೈನಲ್ ಇಯರ್, ಮೈಸೂರು ಲಾ ಕಾಲೇಜ್. ಆ ಮೂರು ಪೊಲೀಸ್ ಆಫೀಸರ್ಸ್ನ ಯಾಕೆ ಕೊಂದೆ? ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನನಗೂ ಯಾವ ಕೊಲೆಗೂ ಸಂಬಂಧ ಇಲ್ಲ. ಸರಿ, ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಇಲ್ಲ, ಸತ್ತೋಗಿದ್ದಾರೆ. ಹೇಗೆ? 12 ವರ್ಷಕ್ಕೆ ಮುಂಚೆ ಒಂದು ಆಕ್ಸಿಡೆಂಟಲ್ಲಿ ಸತ್ತರು. ಭಾಷಾ, ಏನು ಫೈನಲ್ ಇಯರ್ ಅಟೆಂಡೆನ್ಸ್ ರಿಜಿಸ್ಟರ್? ಏ ಭಾಷಾ, ಏನಿದು ಕಸ? ಕಾಲೇಜ್ ಅಟೆಂಡೆನ್ಸ್ ರಿಜಿಸ್ಟರ್ ಚೆಕ್ ಮಾಡಿದೆ ಮ್ಯಾಮ್. ಆ ಎರಡು ಕೊಲೆ ಆಗಿದ್ದ ದಿನಾನು ಇವನ್ ಕಾಲೇಜ್ಗೆ ಬಂದೇ ಇಲ್ಲ. ಅದು ಅಲ್ದೇನೆ ಎರಡನೇ ಮರ್ಡರ್ ಆಗಿದ್ದ ದಿನ ಅವನ ಫ್ರೆಂಡ್ ಅವನ ಮಂಗಳೂರಲ್ಲಿ ನೋಡಿದನಂತೆ ಮ್ಯಾಮ್. ಓಕೆ, ನವೆಂಬರ್ 19 ಎಲ್ಲಿದ್ದೆ? ನೆನ್ಪಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಅವತ್ತು ನೀವು ಎಲ್ಲಿದ್ದೀರಿ ಅಂತ ನಿಮ್ಗೆ ನೆನಪಿದೆಯಾ? ಸರಿ, 2 ವೀಕ್ಸ್ ಬ್ಯಾಕ್ 17th and 18th ಕಾಲೇಜ್ಗೆ ಆಬ್ಸೆಂಟ್ ಆಗಿದ್ದೆ. ಅವಾಗ ಎಲ್ಲಿದ್ದೆ? ನೆಲ್ಮಂಗ್ಲ ಹೋಗಿದೆ ಕೆಲ್ಸದ ಮೇಲೆ. ಮಂಗ್ಳೂರ? ನೆಲ್ಮಂಗ್ಲನಾ? ನೆಲ್ಮಂಗ್ಲಕ್ಕೆ ಹೋಗಿದ್ದೆ. ಹೋಗಿದ್ದ ಬಸ್ ಟಿಕೆಟ್ಸು ಹೋಟೆಲ್ ಬಿಲ್ಸು ನನ್ನ ಹತ್ರ ಇದೆ. ನಿನ್ ತಲೆಗೆ ಪೆಟ್ ಹೇಗೆ ಬಿತ್ತು? ಬಾತ್ರೂಮಲ್ಲಿ ಜಾರ್ಬಿದ್ದೆ. ಬಸ್ನಲ್ಲಿ ಪೊಲೀಸ್ ನೋಡಿ ಯಾಕೆ ಓಡ್ ಹೋದೆ? ನೆನ್ನೆ ಟಿವಿ ನ್ಯೂಸಲ್ಲಿ ಪೊಲೀಸರು ತಲೆಗೆ ಏಟ್ ಬಿದ್ದಿರೋನ ಹುಡುಕ್ತಿದ್ದಾರೆ ಅಂತ ಹೇಳಿದ್ರು. ನನ್ನ ತಲೆಗೂ ಏಟಾಗಿರೋದ್ರಿಂದ ನನ್ನನ್ನೇ ಅನ್ಕೋತೀರ ಅನ್ಕೊಂಡು ಭಯಪಟ್ಟು ಓಡೋದೆ. ಯಾವ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಭಯ? ಯಾವ ತಪ್ಪು ಮಾಡದೇ ಇರೋದಕ್ಕೆ ಭಯ? ಯಾವತ್ತಾದ್ರೂ ಸುಡೋಕೋ ಆಡಿದ್ಯಾ? ಅದ್ರಲ್ಲಿ ಅಷ್ಟೊಂದು ಬಾಕ್ಸ್ ಯಾಕಿದೆ ಅಂತ ಗೊತ್ತಿದ್ಯಾ? ಕ್ಲೂಸ್ ಪ್ರಕಾರ ಯಾವ ಬಾಕ್ಸ್ನಲ್ಲಿ ಯಾವ ನಂಬರ್ ಹಾಕ್ಬೇಕು ಅಂತ ಅರ್ಥವಾಗಕ್ಕೆ ಆ ಬಾಕ್ಸ್ನಲ್ಲಿ ಆ ಒಂದು ನಂಬರ್ಗೆ ಮಾತ್ರ ಚಾನ್ಸ್ ಇರುತ್ತೆ. ನಡೆದಿರೋದು 3 ಮರ್ಡರ್ಸ್, ಇರೋದು 2 ಕ್ಲೂಸ್. ಆ 2 ಕ್ಲೂಸು ನಿನಗೆ ಮ್ಯಾಚ್ ಆಗ್ತಿದೆ. ಮೇಡಮ್, ಮ್ಯಾಚಲ್ಲಿ ನೀವು ರಿಸಲ್ಟ್ಸ್ ಬಗ್ಗೆ ಮಾತಾಡಬೇಕು, ಅನಾಲಿಸಿಸ್ ಅಲ್ಲ. ನಮ್ಮಂತ ಲಾ ಸ್ಟೂಡೆಂಟ್ಸ್ ಕೆಲಸ ಅದು. ನಾನು ಹೇಳಿದ್ದು ಸತ್ಯ, ಅನಾಲಿಸಿಸ್ ಅಲ್ಲ. ಪ್ರತಿ ನಿಜಾನು ನಿಜಾನೇ, ಅದು ಸುಳ್ಳು ಅಂತ ಗೊತ್ತಾಗೋವರೆಗೂ ಇದನ್ನು ನಾನು ಹೇಳ್ತಿಲ್ಲ, ಲಾ ಹೇಳುತ್ತೆ. ನೀನು ಎಷ್ಟೇ ಬುದ್ಧಿವಂತಿಕೆಯಿಂದ ಉತ್ತರ ಕೊಟ್ಟರು ಈ ಕೇಸಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಮೇಡಮ್, ಕಮಿಷನರ್ ಸರ್ ಬಂದಿದ್ದಾರೆ. ಇವನ ಅಪ್ಪ ಅಮ್ಮನ ಕಾರ್ ಆಕ್ಸಿಡೆಂಟ್ಗೂ ಮರ್ಡರ್ ಆದ 3 ಪೊಲೀಸ್ಗೂ ಏನಾದರೂ ಸಂಬಂಧ ಇದೆಯಾ ಅಂತ ಹುಡುಕಿ. ಸರ್, ಎಲ್ಲಿವರೆಗೂ ಬಂತು? ಕನ್ಫರ್ಮ್ ಆಗಿ ಮರ್ಡರ್ ಮಾಡಿರೋದು ಇವನೇ ಸರ್. ಇಂಟ್ರಾಗೇಷನ್ ನಡೀತಾ ಇದೆ, ಎವಿಡೆನ್ಸ್ ಕಲೆ ಹಾಕಿ ಒಂದು 2-3 ಡೇಸ್ ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ತೀನಿ ಸರ್. ಅಂದ್ರೆ ಪ್ರೆಸ್ ಮೀಟ್ ಇಟ್ಟು ಕೊಲೆಗಾರ ಸಿಕ್ತ ಅಂತ ಹೇಳಿ ಈ ಮೀಡಿಯಾಗಳು ಮುಗಿಯತ್ತಲ್ವಾ? ಆದ್ರೆ ಸರ್, ಸ್ಟ್ರಾಂಗ್ ಎವಿಡೆನ್ಸ್ ಇಲ್ದೇನೆ ಮಾಡಿದ್ದು ಅವನೇ ಅಂತ ಹೇಳ್ತಿದ್ಯಾಲ್ವಾ? ಇನ್ನ ಡೌಟ್ ಏನಕ್ಕೆ? ಗೋ ಹೆಡ್. ಓಕೆ ಓಕೆ ಸರ್. ಈ ಪ್ರೆಸ್ ಮೀಟ್ ಇಟ್ಟಿರೋ ಕಾರಣ ಲಾಸ್ಟ್ 3 ಮಂತ್ಸ್ ಇಂದ ನಡೀತಿದ್ದ ಸೀರಿಯಲ್ ಮರ್ಡರ್ಗೆ ಸಂಬಂಧಪಟ್ಟಿರೋ ಅಪರಾಧಿನ ನಿನ್ನೆ ಸಾಯಂಕಾಲ ಅರೆಸ್ಟ್ ಮಾಡಲಾಗಿದೆ. ಈ ಮರ್ಡರ್ ಹಿಂದೆ ಏನಾದರೂ ಮೋಟಿವ್ ಇದೆಯಾ ಮೇಡಮ್? ಇನ್ವೆಸ್ಟಿಗೇಷನ್ ನಡೀತಾ ಇದೆ, 2-3 ಡೇಸ್ ನಲ್ಲಿ ಪೂರ್ತಿ ಕೇಸ್ ಡೀಟೇಲ್ಸ್ ನಿಮಗೆ ಕೊಡ್ತೀವಿ. ಇವನ್ ಕೊಲ್ಬೇಕು ಅನ್ಕೊಂಡಿದ್ದು ಈ 3 ಜನನ ಇನ್ನೂ ಯಾರಾದ್ರೂ ಇದ್ದಾರೆ? ಹೇಳಿದ್ನಲ್ಲ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತ. ಎಲ್ಲಾನು ಒಟ್ಟಿಗೆ ಅಪ್ಡೇಟ್ ಮಾಡ್ತೀನಿ, ಬಟ್ 1 ಥಿಂಗ್ ಐ ಕ್ಯಾನ್ ಅಶ್ಯೂರ್ ಯು, ಇನ್ ಮುಂದೆ ಪೊಲೀಸ್ ಹತ್ಯೆ ನಡೆಯಲ್ಲ. ಎಸ್ಕೋಟ್ ಹತ್ರ ಎಕ್ಸ್ ಪೊಲೀಸ್ ಆಫೀಸರ್ ಮೇಲೆ ಮರ್ಡರ್ ಅಟೆಂಪ್ಟ್ ಆಗಿದೆ.
ಪೊಲೀಸ್ ಅಧಿಕಾರಿಯ ಹತ್ಯೆ ನಡೆದಿದೆ. ಇದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹಿ ಇಸ್ ಔಟ್ ಆಫ್ ಡೇಂಜರ್ ಮ್ಯಾಮ್. ಈಗ ಆಪರೇಷನ್ ಆಯಿತು, ಪ್ರಜ್ಞೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತೆ. ಹೇಗ್ ನಡೀತು? ಯಾರೋ ಹಿಂದ್ಗಡೆಯಿಂದ ಬಂದು ಅವ್ರನ್ನ ಚಾಕುವಿಂದ ಚುಚ್ಚಿದ್ದಾರೆ. ನಮ್ಮ ಪೊಲೀಸ್ನವ್ರು ತಲುಪೋ ಮೊದಲೇ ಅವ್ರು ಅನ್ಕಾನ್ಶಿಯಸ್ ಆಗಿದ್ರು. ಪೊಲೀಸ್ಗೆ ಇನ್ಫಾರ್ಮೇಶನ್ ಹೇಗ್ ಸಿಕ್ತು? ಅನ್ನೋನ್ ಕಾಲ್ ಕಾಯಿನ್ ಬಾಕ್ಸ್ ನಿಂದ ಕಾಲ್ ಮಾಡಿದ್ದಾರೆ ಮೇಡಮ್. ಪ್ರಜ್ಞೆ ಬಂದ ತಕ್ಷಣ ನನ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಸರಣಿ ಪೊಲೀಸ್ ಅಧಿಕಾರಿಗಳ ಹತ್ಯೆ ಪ್ರಕರಣ ಇದೀಗ ಹೊಸ ತಿರುವನ್ನ ಪಡೆದಿದೆ. ಪೊಲೀಸರು ಅಪರಾಧಿನ ಹಿಡಿಯಕ್ಕಾಗದೆ ಇನ್ನೋಸೆಂಟ್ ಆಗಿರೋ ನಮ್ಮ ಫ್ರೆಂಡ್ ಕೇಶವ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ನು ನಿಜವಾಗ್ಲೂ ಒಬ್ಬನೇ ಕೊಲೆಗಳನ್ನ ಮಾಡಿದ್ರೆ ಅವ್ನು ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಇನ್ನೊಂದು ಇನ್ಸ್ಪೆಕ್ಟರ್ ಮರ್ಡರ್, ಐ ಮೀನ್ ಮರ್ಡರ್ ಅಟೆಂಪ್ಟ್ ಹೇಗೆ ನಡೀತಿತ್ತು? ಸೊ ಇಮಿಡಿಯೇಟ್ ಆಗಿ ಕೇಶವ್ನ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತಕ್ಷಣ ಆಫೀಸ್ಗೆ ಬಾ. ಆ ಮೂರು ಮರ್ಡರ್ಸ್ ಮಾಡಿದವನ ಹಿಡಿದೆ ಅಂತ ಹೇಳಿದೆ ಅಲ್ವಾ, ಮತ್ತೆ ಇದು ಹೇಗ್ ನಡೀತು? ಖಂಡಿತ ಆ ಕೊಲೆಗಾರ ಇವನೇ ಸರ್. ಅವನು ಒಳಗಿದ್ದ ಅಲ್ವಾ, ಮತ್ತೆ ಇದು ಹೇಗ್ ನಡೀತು? ಅದೇ ಸರ್, ನನಗೂ ಅರ್ಥ ಆಗ್ತಿಲ್ಲ. ಅವ್ನ್ ತುಂಬಾ ಇಂಟೆಲಿಜೆಂಟ್ ಇದ್ದಾರೆ. ಅದಕ್ಕೇನೆ ಈ ಕೇಸ್ನ ನಿನ್ಗೆ ಒಪ್ಪಿಸಿದ್ದು. ನೋಡು, ಈ ಕೇಸ್ನಲ್ಲಿ ಪೊಲೀಸ್ ಹತ್ಯೆಗಳಿಗೆ ಒಬ್ಬ ಅಮಾಯಕನ ಅರೆಸ್ಟ್ ಮಾಡಿದೀವಿ ಅಂತ ನ್ಯೂಸ್ ಬರ್ತಿದೆ. ನಮ್ಮ ಮರ್ಯಾದೆ ಹೋಗೋ ಮುಂಚೆ ಅವನ್ನ ರಿಲೀಸ್ ಮಾಡಿ. ಇಟ್ಸ್ ಮೈ ಆರ್ಡರ್. ಏನು ಕೇಶವ್ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಅಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. 2004 ಸತ್ತೋದ ಮೂರು ಜನ ಪೊಲೀಸ್ ಮತ್ತೆ ಆಸ್ಪತ್ರೆಯಲ್ಲಿರೋನು ಮತ್ತೆ ಇನ್ನಿಬ್ರು ಸೇರಿ ಎಲೆಕ್ಷನ್ ಡ್ಯೂಟಿ ಮೇಲೆ ತುಮಕೂರ್ಗೆ ಹೋಗಿದ್ರು. ಅದೇ ದಿನ ರಾತ್ರಿ ಕೇಶವ್ ಅಪ್ಪ ಅಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಅಷ್ಟೇ ಅಲ್ಲ ಮೇಡಮ್, ಪೊಲೀಸ್ ಗಾಡಿ ಕೂಡ ಆಕ್ಸಿಡೆಂಟ್ ಆಗಿದ್ದನ್ನ 2 ಬಿಟ್ಟು ರಿಪೋರ್ಟ್ ಮಾಡಿದ್ದಾರೆ. ಸೊ ಕೇಶವ್ ಅಪ್ಪ ಅಮ್ಮ ಸಾಯೋದಕ್ಕೆ ಇವರೇ ಕಾರಣ ಇರ್ಬೋದಾ ಅಂತ. ಮಿಕ್ಕಿದ್ದಿಬ್ರ್ಯಾರು? ಮದ್ವೆ ಏನೋ ಅಮೃತಗಳಿಗೆ, ಆದ್ರೆ ಎಣ್ಣೆ ಕಹಿ ಹೊಡಿತಾ ಇದೆ. ಈ ವಯಸ್ಸಲ್ಲಿ ಮದ್ವೆ ಆಗ್ತಾ ಇದ್ದೀನಿ, ಅದಕ್ಕೆ ನೀವುಗಳನ್ನ ಪಾರ್ಟಿ ಕೊಡ್ಬೇಕು. ಬಿಟ್ಟಿ ಎಣ್ಣೆ ಅಂದ್ಮೇಲೆ ಸುಮ್ನೆ ಕುಡಿಬೇಕು. ಏನು ಬ್ಯಾಚುಲರ್ ಲೈಫ್ ಕಥಾ? ಸರ್ ಸರ್ ಸರ್, ನಾನು ಡ್ರೈವ್ ಮಾಡ್ತೀನಿ ಸರ್. ನೀವು ಬೇಡ, ನಾನು ಡ್ರೈವ್ ಮಾಡ್ತೀನಿ ಸರ್. ಸಾಹೇಬ್ರು ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಓವರ್ ಆಕ್ಟಿಂಗ್ ಯಾಕೆ? ಕೂತಿದ್ದಾರೆ ಸರ್, ನಾನೇ ಡ್ರೈವ್ ಮಾಡ್ತೀನಿ ಸರ್. ಸರ್ ಸರ್ ಸರ್, ನಿಲ್ಸಿ ಸರ್, ನಿಲ್ಸಿ. ಸರ್ ಇಳ್ದು ನೋಡ್ಲ ಸರ್. ಏಯ್ ನೀನ್ ಇರ ನೋಡ. ಸರ್ ಪ್ರಾಣ ಇನ್ನೇನು ಹೋಗುತ್ತೆ ಬಿಡಿ ಸರ್, ಬಿಟ್ಟು ಹೋಗೋಣ ಬನ್ನಿ ಸರ್, ಇನ್ನೇನು ಸಾಯ್ತಾನೆ. ಅವ್ರಿಗೇನು ಸಹಾಯ ಮಾಡೋಕ್ಕೆ ಆಗಲಿಲ್ಲ, ಅದಕ್ಕೆ ಈಗ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀನ್ ಹೇಗಾದ್ರೂ ಹೊರಗ್ ಕರ್ಸೋಣ ಅನ್ಕೊಂಡೆ. ಹಲೋ ಪೊಲೀಸ್ ಸ್ಟೇಷನ್, ನನ್ಗೋಸ್ಕರ ನೀವ್ಯಾಕೆ ಸರ್ ಹೀಗೆ ಮಾಡ್ಕೊಂಡ್ರೆ? ನಿನಗಾಗಿದ್ದೆಲ್ಲ ಪೊಲೀಸ್ ಇಂದಾನೆ, ಇದೇನಷ್ಟು ದೊಡ್ಡ ವಿಷಯ ಅಲ್ಲ. ಈ ಬದುಕೊಂಥರ ಮಾಯೆ, ತಿಳಿದು ತಿಳಿಯದ ಹಾಗೆ, ಪಾಠವ ಕಲಿಸುವ ವಿಧಿಯೇ ತುಂಬಾ ನಿಗೂಢವಿದೆ. ಹೃದಯ ಹೇಳುವ ನಿಜವ, ಕೂತು ಕೇಳುವ ನಾರು, ನೋಡಿ ನೋಡಿ ನಗುವ ಲೋಕದ ಈ ತಕರಾರು. ಹತ್ತರ ಯಾರು ಬರರು, ನಮಗಿಲ್ಲಿ ಯಾರು ಗುರು, ನೋವನ್ನು ಅಳಿಸೋಕೆ ನಗುವನ್ನೇ ಮಾರುವರು.
ಹತ್ತರ ಯಾರೂ ಬರರು, ನಮಗಿಲ್ಲ ಯಾವ ಗುರು ನೋವನ್ನು ಅಳಿಸೋಕೆ. ಹತ್ತರ ಯಾರೂ ಬರರು, ಹತ್ತರ ಯಾರೂ ಬರರು, ಹತ್ತರ ಯಾರೂ ಬರರು, ಹತ್ತರ ಯಾರೂ ಬರರು. ತಕ್ಷಣ ಬಂದಿದ್ದಕ್ಕೆ ಥ್ಯಾಂಕ್ಸ್. ಆ ದಿನ ನಿನ್ನ ಪೇರೆಂಟ್ಸ್ ಸತ್ತಿದ್ದಕ್ಕೆ ಅವ್ರು ಮಾಡಿದ ಆಕ್ಸಿಡೆಂಟ್ ಕಾರಣ ಆಗಿರ್ಬೋದು, ಬಟ್ ಇವಾಗ ನೀನ್ ಮಾಡಿದ್ದು ತಪ್ಪು ಗೊತ್ತು. ಮತ್ಯಾಗೆ ಮಾಡ್ತಿದ್ಯಾ ಇದೇ ಕರೆಕ್ಟ್? ಅದಕ್ಕೆ ಆಕ್ಸಿಡೆಂಟ್ ಕಾರಣ ಅವ್ರೆ ಅಂತ ನೀವು ಅನ್ಕೋತಿದ್ದೀರ, ಆದ್ರೆ ಅವತ್ತು ನಡೆದಿದ್ದು ನೀವು ತಿಳ್ಕೋಬೇಕು. ಅಪ್ಪ, ಅಪ್ಪ, ಅಮ್ಮ, ಆಂಬುಲೆನ್ಸಿಗೆ ಫೋನ್ ಮಾಡೋಣ ಸರ್, ಇಲ್ಲಾಂದ್ರೆ ಪಾಪ ಸತ್ತ ಹೋಗ್ತಾರೆ ಸರ್, ಪ್ಲೀಸ್ ಸರ್. ಏನೋ ಸರ್, ಅವ್ರು ಬದುಕಿರೋ ಸಾಧ್ಯತೆ ಇದೆಯಾ? ಕನ್ಫರ್ಮ್ ಆಗಿ ಗೊತ್ತಿಲ್ಲ ಸರ್. ಯಾರಾದ್ರೂ ಒಬ್ರು ಆಂಬ್ಯುಲೆನ್ಸ್ ಕಾಲ್ ಮಾಡಿದ್ರು ಇವತ್ತು ನಮ್ಮ ಫ್ಯಾಮಿಲಿ ಹ್ಯಾಪಿಯಾಗಿರ್ತಿತ್ತು, ಆದ್ರೆ ಅವ್ರು ನಮ್ಮನ್ನ ರೋಡಲ್ಲಿ ನಾಯಿಗಳ ತರ ಬಿಟ್ಟೋದ್ರು. ಅವ್ರು ತಪ್ಪು ಮಾಡಿದ್ದಾರೆ, ಬಟ್ ಯಾವತ್ತೋ ನಡೆದು ಹೋದ ಘಟನೆಗೆ ಇವಾಗ ನೀನು ಇಡೀ ಜೀವನ ನಾಶ ಮಾಡ್ಕೊಳ್ತಿದ್ಯಾ? ಪ್ರತಿ ಮನುಷ್ಯನ ಜೀವನದಲ್ಲಿ ಎರಡು ದಿನ ಇಂಪಾರ್ಟೆಂಟ್, ಮೊದಲನೇದು ಭೂಮಿಗೆ ಬಂದಿದ್ದೀನ, ಎರಡನೇದು ಯಾಕೆ ಬಂದ್ವಿ ಅಂತ ತಿಳ್ಕೊಂಡಿದ್ದೀನ. 12 ವರ್ಷಕ್ಕೆ ಮೊದಲೇ ನಾನು ಎರಡನೇ ತಿಳ್ಕೊಂಡೆ. ಆಸ್ ಅ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಅವರನ್ನು ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ. ಅವತ್ತು ನಿಮ್ಮ ಹಾಗೆ ಯಾರಾದರೂ ಒಬ್ಬರು ಡ್ಯೂಟಿ ಮಾಡಿದ್ರು ಇವತ್ತು ಈ ದಿನ ಬರ್ತಿರಲಿಲ್ಲ. ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಲೇಬೇಕು, ಅದು ನೀವಾದರೂ ನಾನಾದರೂ ಅವರಾದರೂ ಕೂಡ ಅನುಭವಿಸ್ಲೇಬೇಕು. ಸಹದೇವ್, ಅರ್ಜುನ್, ಧರ್ಮ ಅಂಡ್ ಕೃಷ್ಣಮೂರ್ತಿ, ಈ ನಾಲ್ಕು ಜನ ನಿಮಗೆ ಗೊತ್ತಿದ್ದಾರಾ? ಹೌದು, ಆಗಾಗ ಜೊತೆಗೆ ಎಲೆಕ್ಷನ್ ಡ್ಯೂಟಿ ಮಾಡಿದ್ದೀವಿ. ಎಲೆಕ್ಷನ್ ಡ್ಯೂಟಿ ನಡೆದ ರಾತ್ರಿ ಏನಾದರೂ ಅನಿರೀಕ್ಷಿತ ಇನ್ಸಿಡೆಂಟ್ ನಡೀತಾ? ಇಲ್ವಲ್ಲ. ಆಯುಷ್ ಆ ಇನ್ಸಿಡೆಂಟ್ ಏನು ಅಂತ ನಿಮಗೆ ಗೊತ್ತಾ? ಆ ಕ್ವೆಶ್ಚನ್ನಲ್ಲೇ ಆನ್ಸರ್ ಕೂಡ ಇದೆ. ಇವಾಗ ಏನು ಹೇಳ್ತೀರಾ? ಮಾಡಿದ ತಪ್ಪನ್ನು ಒಪ್ಕೊಂಡ್ಬಿಟ್ರೆ ಈ ಕೇಸ್ ಇಲ್ಲೇ ಸಾಲ್ವ್ ಆಗಿ ಹೋಗುತ್ತೆ, ಇಲ್ಲಾಂದ್ರೆ ನಿಮ್ಮ ಲೈಫ್ಗೆ ರಿಸ್ಕ್. ಏನು ಭಯ ಪಡಿಸ್ತಿದ್ದೀರಾ? ಆಸ್ ಅ ಪೊಲೀಸ್ ಆಫೀಸರ್ ನಿಮ್ಮಿಬ್ಬರನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ, ಅದಕ್ಕೆ ಹೇಳ್ತಿದ್ದೀನಿ. ನಮ್ಮನ್ನು ಕಾಪಾಡೋದು ಅಷ್ಟೇ ಅಲ್ಲ, ಅವನ ಹಿಡಿಯೋದು ನಿಮ್ಮ ಡ್ಯೂಟಿನೇ. ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದು ಬಿಟ್ಟು ಪೊಲೀಸ್ ಡ್ಯೂಟಿ ಮಾಡಿ, ನಾವೇನು ಮಾಡಬೇಕು ನಮ್ಗೆ ಗೊತ್ತು. ಎಂ ಕೆ ಮ್ಯಾಮ್, ಕೇಶವ್ ಮೇಲೆ 24 hours observation ಇಟ್ಟಿರಿ. ಓಕೆ ಮ್ಯಾಮ್.
ನೆಲ್ಮಂಗ್ಲ ಬಸ್ ಯಾವ ಪ್ಲಾಟ್ಫಾರ್ಮ್? ಮೂರನೇ ನಂಬರ್. ಓಕೆ. ಕಂಕನಾಡಿಂದ ಕಾನ್ಸ್ಟೇಬಲ್ ಮೇಡಮ್. ಅವ್ರು ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ ಮೇಡಮ್. ನೀವು ಕೂಡ ಫಾಲೋ ಮಾಡಿ, ಎಲ್ಲೂ ಬಿಡಬೇಡಿ. ನನಗೆ ರನ್ನಿಂಗ್ ಕಮೆಂಟ್ರಿ ಬೇಡ, ಹೈಲೈಟ್ಸ್ ಹೇಳು ಸಾಕು. ಬೆಂಗ್ಳೂರ್ಗೆ ಹೋಗ್ಬೇಕು. ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಹೋಗಿ 300 ಕಿಲೋಮೀಟರ್ ಹೋದ್ರೆ ಬೆಂಗ್ಳೂರ್ ಬರುತ್ತೆ. ಜೋಕು. ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ನೀನ್ ಮತ್ತದೇ ಪ್ರಶ್ನೆ ಕೇಳ್ತಿದ್ಯಾ? ನಾನು ಮತ್ತದೇ ಉತ್ತರ ಕೊಡಲ್ಲ ಅಷ್ಟೇ. ನಡಿ ಸೀರಿಯಸ್ ಆಗಿ ಬೆಂಗ್ಳೂರ್ಗೆ ಹೋಗೋಣ. ಏನ್ ಹೆಸರು? ಏನು ಗಡ್ಡ ಜೋರು, ಲವ್ ಫೇಲ್ ಆಯ್ತಾ ಏನೋ? ಈ ಜರ್ನಿಲಿ ನಾನು ಒಬ್ನೇ ಮಾತಾಡ್ಬೇಕು ಅನ್ಸುತ್ತೆ. ಇದ್ಯಾವ್ದೋ ಒಳ್ಳೆ ಮೂಕಿ ಸಿನಿಮಾ ನೋಡ್ದಂಗ ಆಗ್ತಾ ಇದೆ. ನಾನು ಟ್ರಿಪ್ ಹೋಗ್ತಿಲ್ವೋ, ಕೆಲ್ಸದ ಮೇಲೆ ಹೋಗ್ತಿದ್ದೀನೋ? ಅದು ಮೂರ್ ಜನ ಮಾಡೋ ಕೆಲ್ಸ ಅಲ್ಲ ಕಣ. ಲೇ ಲೇ ಲೇ, ಮಾಡ್ತೀನಿರ ಬಾಯ್. ಸರ್ ಸರ್ ಸರ್, ಇವನೇನಪ್ಪ ಸರ್? ಅರ್ಜೆಂಟ್ ಸ್ವಲ್ಪ ಲಿಫ್ಟ್ ಬೇಕಿತ್ತು. 1,000 ಆಗತ್ತೆ. 1,000 ನನ್ನ ಹತ್ರ 500 ಇದೆ ಅಷ್ಟೇ. ಅರ್ಧ ದಾರಿ ಡ್ರಾಪ್ ಮಾಡ್ತೀನಿ. ಹೌದಾ? ನಾನು ಅಲ್ಲೇ ಇಳಿಬೇಕು. ಭಯ್ಯ, ನಿಮ್ ರಿಂಗ್ ಹೇರ್ ಚೆನ್ನಾಗಿದೆ ಭಯ್ಯ, ರಿಂಗ್ ರಿಂಗ್ ಆಗಿ. ಏನ್ ಮಾಡೋದು, ಎಲ್ಲಕ್ಕೂ ರಿಂಗೇ. ಹೌದು, ಬೇಜಾನ್ ರೆಡಿ ಆಗಿದ್ಯಾ? ಏನ್ ಹೆಣ್ಣು ನೋಡ್ತಿದ್ಯಾ? ಇಲ್ಲಪ್ಪ, ಗರ್ಲ್ ಫ್ರೆಂಡ್ ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾಳೆ. ನಿಮ್ಗೂ ಗರ್ಲ್ ಫ್ರೆಂಡ್? ಕಾಲೇಜ್ ಸ್ಟೂಡೆಂಟ್ ಅಂದ್ಮೇಲೆ ಗರ್ಲ್ ಫ್ರೆಂಡ್ ಜಗಳ ಕಾಮನ್ ಅಲ್ವಾ? ಕಾಲೇಜ್ ಸ್ಟೂಡೆಂಟ್ ಗರ್ಲ್ ಫ್ರೆಂಡ್ ಪ್ರೀತಿ ಪ್ರೇಮ ಕಲಹನ? ನನ್ ಜೊತೆ ಜಗಳಕ್ಕೆ ಬಂದವನು ಒಬ್ಬನಿಗೆ ಒಂದ್ಸಲ ಕೊಡ್ಲಿ ತೋರಿಸಿದ, ಇವತ್ತವರೆಗೂ ಅವನ ಅಡ್ರೆಸ್ಗೆ ಇಲ್ಲ. ಪರಶುರಾಮನ್ ಬಿಲ್ಡಪ್ ನೋಡು. ಸರಿ, ಕಾರ್ ಮೇಲೆ ಹೋಗೋದಕ್ಕೆ ಹೆಲ್ಮೆಟ್ ಹಾಕ್ಬೇಕು. ನನ್ ಗರ್ಲ್ ಫ್ರೆಂಡ್ ನೀನ್ ಬರ್ಬೇಕಾದ್ರೆ ಹೆಲ್ಮೆಟ್ ತಗೊಂಡ್ ಬಾ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದಾಳೆ. ಅವಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕೇನೋ? ಏ ಕಳ್ಳ. ಇಲ್ಲ ಮಳ್ಳ. ಇನ್ನು ಎಷ್ಟು ದೂರ ಏನಿಲ್ಲ, ಇನ್ನು ಅರ್ಧ ಗಂಟೆ ಅಷ್ಟೇ ಕಣ. ನಿನ್ ಜೊತೆ ಜರ್ನಿ ಮಾಡಿ ಟೈಮ್ ಹೋಗಿದ್ದೆ ಗೊತ್ತಾಗ. ನನಗೂ ಅಷ್ಟೇನೆ. ಏನ್ ಮಾಡೋದು, ಕೆಲವರಿಗೆ ಎಷ್ಟೇ ಜೋಕ್ಸ್ ಹೇಳಿದ್ರು ರಿಯಾಕ್ಷನ್ ಇರಲ್ಲ. ಎಮೋಷನ್ ಇಲ್ದಿರೋ ಇಡಿಯಟ್ಸ್ ಎಲ್ಲಿರ್ತಾರೆ ಭಯ್ಯ? ಹಿಂದೆ ಸೀಟ್ ನಲ್ಲಿ ಹಿಂದೆ ಮನುಷ್ಯ ಇದಾನೆ. ಗುರು, ನೀನು ಚಿಕ್ಕಣ ರೇಂಜಿಗೆ ಜೋಕ್ ಮಾಡ್ತೀಯ? ಒಳ್ಳೆ ಕಾಮಿಡಿ ಹಾಕೊಂಡ್ ನೀನು ಟೈಮಿಂಗ್ ಆಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಕಣ. ಸ್ವಲ್ಪ ಗಾಡಿ ಸೈಡ್ಗೆ ಹಾಕ್ತೀವಿ, ಹೇಳ್ಕೋಬೇಕು. ಸೈಡ್ಗೆ ಯಾಕೆ? ಇನ್ನೇನು ಬಂದೇ ಬಿಟ್ಟು. ತುಂಬಾ ನಗ್ತಿದ್ವಲ್ಲ, ಸ್ಟಮಕ್ ಅಪ್ಸೆಟ್ ಆಗಿದೆ. ಕಾರ್ ನಿಲ್ಸೋ? ಪರವಾಗಿಲ್ಲ, ನನ್ನ ಹತ್ರ 2 ಲೀಟರ್ ಜೋಕ್ ಮಾಡೋ. ಏಯ್, ನನ್ನ ಕಾರ್ ಹತ್ತಿ ನನ್ಗೆ ಹೊಡಿತ್ಯಾ? ಇಡಿಯೋ ಮೊದ್ಲು. ಅದನ್ನೇ ಕಣ ನಾನು ಹೇಳಿದ್ದು. ಇವ್ನು ನೋಡೋಕೆ ಪೋಸ್ಟ್ ಮಾರ್ಟಮ್ ಮಾಡೋ ತರ ಕಾಣ್ತಾನೆ. ಫೋನ್ ಬಿಟ್ಟು ಹೋಗಿದ್ದಾನೆ ವೇಶ್ ನನ್ ಮಗ. ಹಲೋ. ಹಲೋ ರಂಗ, ಎಲ್ಲಿದ್ಯಾ? ರಂಗ ಅಲ್ಲ, ಅವನ್ ಫ್ರೆಂಡ್ ಮಲಿಂಗ. ಮಲಿಂಗ ಅಂದ್ರೆ ಶ್ರೀಲಂಕಾ ಬೌಲರ? ಅವನು ಬೌಲರ್ ಆದ್ರೆ ನಾನು ಒಳ್ಳೆ ಬ್ಯಾಟ್ಸ್ಮನ್. ನಿನ್ನ ಹೆಸರು? ನನ್ನ ಹೆಸರು ಕನ್ಯಾ. ಈಗ್ಲೂ? ಅಂದ್ರೆ ತುಂಬಾ ವಿಷಯ ಇದೆಯಲ್ಲ, ಅವನು ಒಬ್ನೇ ಬರ್ತೀನಿ ಅಂದಿದ್ದ. ನೀವು ಬರ್ತಿದ್ದೀರಾ? ನೀನ್ ಬಂದ್ರೆ ಬಂದ್ಬಿಡ್ತೀನಿ. ನಾನ್ ಯಾರನ್ನೂ ಬೇಡ ಅನ್ನಲ್ಲ.
ಮಧ್ಯರಾತ್ರಿ ಮುಂಚೆ ಸಿಗ್ತೀನಿ ಬಾಯ್. ಎಸ್. ಅಯ್ಯೋ ಹಲೋ. ಲೇ ನಿನ್ ಕಾರಲ್ಲಿ ನನ್ನ ಫೋನು ಮರ್ತು ಬಿಡು. ಹೋಗ್ಲಿ, ಆ ಫೋನಲ್ಲಿ ಕನ್ಯಾದೇವಿ ಅಂತ ಒಂದು ನಂಬರ್ ಇದೆ, ಅದಂತ ಕೂಡ ಮರ್ತು ಬಿಡು. ಇರಲೇ. ಲೇ ರೋಡ್ ನಲ್ಲಿ ಪ್ರದಕ್ಷಿಣೆ ಹಾಕ್ತಿದ್ಯೋ ಇಲ್ಲ ಡ್ರೈವಿಂಗ್ ಮಾಡ್ತಿದ್ಯೋ? ಕಣ್ ಕಾಣಿಸಲ್ವಾ ನಿನಗೆ? ಹೋಗ್ಬೇಕು ಅರ್ಜೆಂಟ್ ಆಗಿ ಹೋಗ್ಬೇಕು. ಮೊದ್ಲೇ ಮರ್ಡರ್ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ, ಇನ್ನೊಂದ್ ಕೊಡೋ ಹಾಗೆ ಮಾಡ್ಬೇಡ. ನಿನ್ ಸತ್ಯ ಕಣೋ, ಏನೋ ನನ್ನ ಕಾರ್ಗೆ ಬಂದು ಹೊಡಿತೀನೋ? ಏನಿಲ್ಲ ಸರ್, ಡ್ಯಾಮೇಜ್ ಆಗಿದ್ರೆ ದುಡ್ಡು ತಗೋ ಅಂತ ಅಂದೆ. ಒಂಥರ ದುಡ್ಡು ತಗೊಳ್ದೆ ಬಿಡ್ಬೇಡ, ಇದ್ರಲ್ಲಿ 1000 ಕೊಡ್ತೀನಿ, ರಿಪೇರಿ ಮಾಡಿಸ್ಕೋ, ಅದ್ರಲ್ಲಿ ತುಂಬಾ ದುಡ್ಡಿದಣ. ಒಬ್ನೇ ಇದ್ದಿದ್ರೆ ಅಷ್ಟೇ ಕತೆ, ಎಲ್ರು ಬಂದ್ರು ಅಂತ ಬಚಾವಾದ. ಇವನಲ್ಲಿ ಕಿರಿಕ್ ನೋಡಿ ಭಯ ಪಡ್ಕೊಂಡು ಹೊರಟೋದ್ನ, ಬೇಜಾನ್ ಹರ್ಕೊಂಡ್ಬಿಟ್ನಲ್ಲ, ಹುಬ್ಳಿವರೆಗೂ ಬಂದಾಯ್ತು. ಪರಿಸೋರು ದೇಪೆ ಬಿಟ್ರು, ಏನ್ ಮಾಡೋದು? ಅವ್ನು ನಮ್ಮನ್ನ ಮಿಸ್ಲೀಡ್ ಮಾಡಿದಾನೆ ಮೇಡಮ್, ಅವ್ನ ಜಾಗದಲ್ಲಿ ಅವ್ನ ಫ್ರೆಂಡ್ ಇದ್ದಾನೆ ಮೇಡಮ್. ವಾಟ್? ಅದು ಹೇಗಾಯ್ತು ಅಂತ ಅರ್ಥ ಆಗ್ತಿಲ್ಲ ಮೇಡಮ್. ಓಕೆ, ಹಲೋ ಸರ್, ಎಲ್ಲಿದ್ದೀರಾ? ಕಮಿಷನರ್ ಆಫೀಸಲ್ಲಿ. ಯಾಕೆ? ಓಕೆ ಸರ್. ಹಲೋ ಸರ್, ಎಲ್ಲಿದ್ದೀರಾ? ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ. ಒಬ್ಬರೇ ಹೋಗ್ತಿದ್ದೀರಾ? ಹೌದು. ಯಾಕೆ? ನಮ್ಮ ಪೊಲೀಸ್ ಸ್ಟೇಷನ್ಗೆ ಇಮಿಡಿಯೇಟ್ ಆಗಿ ಬನ್ನಿ. ಹಲೋ 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 ಹಲೋ, ಕಮ್ ಆನ್ ಹರಿ ಅಪ್ ಮೂವ್. ಭೀಮೇಶ್ವರ್ ಸತ್ ಹೋಗಿದ್ದಾರೆ, ನಾನು ಹೋಗೋ ಅಷ್ಟಲ್ಲಿ ದೇಹ ಸುಟ್ಟು ಹೋಗಿ ಗುರುತು ಹಿಡಿಯೋ ಸ್ಥಿತಿಯಲ್ಲೂ ಇಲ್ಲ ಸರ್. ಸಾಕ್ಷಿ ಏನಾದ್ರೂ ಸಿಕ್ತಾ? ಅವ್ನ ಹೆಲ್ಮೆಟ್ ಹಾಕಿದ್ರಿಂದ ಫೇಸ್ ಕ್ಲಿಯರ್ ಆಗಿ ನನಗೆ ಕಾಣಿಸ್ಲಿಲ್ಲ ಸರ್. ಬೈಕ್ ನಂಬರ್ ಸಿಕ್ತು, ಆದ್ರೆ ಅದು 1 month ಬ್ಯಾಕ್ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಆಗಿದೆ. ಸೊ ಲೀಗಲ್ ಆಗಿ ಅವನ ಅರೆಸ್ಟ್ ಮಾಡೋಕೆ ನಮ್ಮ ಹತ್ರ ಗಟ್ಟಿ ಆಧಾರ ಏನು ಇಲ್ಲ ಸರ್. ಮತ್ತೆ ಇನ್ನೊಂದು ಪೊಲೀಸ್ ಮರ್ಡರ್ ಆದ್ರೆ ಮೀಡಿಯಾನ ಫೇಸ್ ಮಾಡೋದು ಕಷ್ಟ. ಸೊ ಆ ಕೇಸ್ನ ಫೈರ್ ಆಕ್ಸಿಡೆಂಟ್ ಅಂತ ರಿಜಿಸ್ಟರ್ ಮಾಡಿ, ತಕ್ಷಣ ಕ್ಲೋಸ್ ಮಾಡಿ. ಇಟ್ಸ್ ಅನ್ ಆರ್ಡರ್. ಓಕೆ ಸರ್.
ಹಲೋ, ಯಾರು? ಅದನ್ನ ತಿಳ್ಕೊಂಡು ವೇಸ್ಟೆ. ನಾ ಹೇಳದ್ ಮೊದ್ಲು ಕೇಳು. ನಿಮ್ಮ ಅಕ್ಕ ಅವ್ರನ್ನ ಕಿಡ್ನಾಪ್ ಮಾಡಿದೀವಿ. ನಾಲ್ಕು ಜನ ಪೊಲೀಸರನ್ನ ಮರ್ಡರ್ ಮಾಡಿದ್ದು ನೀನೇ ಅಂತ ಒಪ್ಕೊಂಡು ಸರೆಂಡರ್ ಆಗ್ಬೇಕು. ಸರೆಂಡರ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಅಕ್ಕ ಸತ್ತೋಗ್ತಾರೆ. ನಾನು ಎಲ್ಲಿದ್ಯಾ ಅಂತ ಹುಡ್ಕೋಕ್ಕೆಲ್ಲ ಪ್ರಯತ್ನ ಮಾಡಬೇಡ. ಎಲ್ಲಿರ್ತೀನೋ ನನಗೆ ಗೊತ್ತಿಲ್ಲ. ಶರ್ಮಿಳ, ನಿನ್ನ ಕೇಸ್ ಸಾಲ್ವ್ ಆಯ್ತು. ನೀನು ಹುಡುಕ್ತಿರೋನೆ ಸರೆಂಡರ್ ಆಗಿ ಬಂದಿದ್ದಾನೆ. ಬಾ. ನನಗೆ ನಕುಲ್ ಕಾಲ್ ಹಿಸ್ಟ್ರಿ ಬೇಕು. ಶೂರ್, ಇಮಿಡಿಯೇಟ್. ಓಕೆ ಮ್ಯಾಮ್. ತುಂಬಾ ಥ್ಯಾಂಕ್ಸ್ ಸತ್ಯ. ನಿನ್ನೆ ನಾನು ಆ ಟೈಮಲ್ಲಿ ಮೋನಿಕಾ ಹತ್ರ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ. ಲೇ, ಆ ಮರ್ಡರ್ ಎಲ್ಲ ನೀನೇ ಮಾಡಿದ್ಯಾ ಅಂತ ಪೊಲೀಸ್ ಹತ್ರ ಒಂದ್ ಸಾಕ್ಷಿನೂ ಇಲ್ಲ ಕಣೋ. ಉಳಿದಿರೋದು ಅವನೊಬ್ನೇ, ಬಿಟ್ಬಿಡ. ಈಗ ಅವನಿಗೆ ಸೆಕ್ಯೂರಿಟಿನೂ ಅರೇಂಜ್ ಮಾಡಿರ್ತಾರೆ. ನೀನ್ ಎಷ್ಟೇ ಪ್ಲಾನ್ ಮಾಡಿದ್ರು ನಿನ್ ಪ್ರಾಣಕ್ಕೆ ಅಪಾಯ ಅಂತೂ ಇರುತ್ತೆ. ನನ್ ಪ್ರಾಣ ಹೋಗಿ 12 ಇಯರ್ಸ್ ಆಗ್ತಿದೆ ಸತ್ಯ. ನನಗ್ ಗೊತ್ತು ನೀವ್ ಹೇಳ್ತಿರೋದು ನನ್ನ ಉಳಿದಿಕ್ಕೆ ಅಂತ. ಆದ್ರೆ ನನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ನನ್ ಪಾಸ್ಟ್ ನಾನು ಮರೆಯಕ್ಕಾಗಲ್ಲ. ನನ್ ಸೇಡನ್ ಸಾಯಿಸ್ಕೊಡಕ್ಕಾಗಲ್ಲ. ಅರ್ಜೆಂಟಾಗಿ ಹೋಗ್ಬೇಕು. ನೀವು ಹುಷಾರು. ಮೇಡಮ್, ನಕುಲ್ ಕಾಲ್ ಡೀಟೇಲ್ಸ್. Thank you.
ನನಗೆ ನಂಬರ್ ಡೀಟೇಲ್ಸ್ ಬೇಕು. 9966666046. ಕ್ಯಾಮ್ರಾ ಸೆಲ್ ಅರ್ಜೆಂಟಾಗಿ ಹೋಗ್ಬೇಕು. ನೀನ ನೆನ್ನೆ ದುಡ್ಡು ಕೊಡ್ದೆ ಹೋದೆ, ಇವಾಗ ಕಾರ್ ಎತ್ಕೊಂಡು ಹೋಗ್ತಾ? ನಾನು ಅರ್ಜೆಂಟಾಗಿ ಹೋಗ್ಬೇಕು. ಬಿಡಲ್ಲ ಕಣ ನೀನ. ಏಯ್ 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 ಬರಗೋ, ನನಗೆ ಯಾರು ನಿಮ್ಮ ನನಗೆ ಬಿಡ್ರು ನಡಿ ಕಾರ್ ಕರ. ಓ ಓ ನನ್ನ ಕಾರ್. ಲೈ ಹಲೋ ಮ್ಯಾಮ್, ಆ ನಂಬರ್ ಅಡ್ರೆಸ್ ಸಿಕ್ತು. ಓಕೆ ಎಂಕೆ ಕೀಸ್. ಏನ್ ಮೇಡಮ್ ಇಲ್ಲಿಗೆ ಬಂದ್ರಿ? ಈ ಕೇಸ್ ವಿಷಯದಲ್ಲಿ ಸ್ವಲ್ಪ ಡೌಟ್ಸ್ ಇದೆ, ಅದನ್ನೇ ಕ್ಲಾರಿಫೈ ಮಾಡ್ಕೊಳ್ಳೋಕಂತ ಬಂದಿದ್ದೀನಿ. ಹಾ ಬನ್ನಿ ಮೇಡಮ್ ಬನ್ನಿ. ಅಂದ್ಹಾಗೆ ನಾನು ಇಲ್ಲಿರೋದು ನಿಮಗೆ ಹೇಗೆ ಗೊತ್ತಾಯ್ತು ಮೇಡಮ್? ಸಿಗ್ನಲ್, ಸೆಲ್ಫೋನ್ಸ್ ಬಂದ್ಮೇಲೆ ತುಂಬ ಈಸಿ ಆಗೋಯ್ತು ಹುಡ್ಕೋದು. 2005 ಜಾಬ್ ಯಾಕೆ ಬಿಟ್ಬಿಟ್ರಿ? ಈ ರಿಯಲ್ ಎಸ್ಟೇಟ್ ಬೂಮ್ ಆದ್ಮೇಲೆ ಭೂಮಿನ ನಂಬ್ಕೊಂಡು ಕೊಳ್ಳೋದು ಮಾರೋದು ಅದಕ್ಕೆ ಬಿಟ್ಬಿಟ್ಟೆ ಮೇಡಮ್. ಆ ಆಕ್ಸಿಡೆಂಟ್ ಆದ್ಮೇಲೆ ಉಳಿದವ್ರ ಜೊತೆ ಟಚ್ ನಲ್ಲಿದ್ದೀರಾ? ಇಲ್ಲ ಮೇಡಮ್, ಯೂನಿಫಾರ್ಮ್ ಜೊತೆಗೆ ಅವ್ರನ್ನೂ ಬಿಟ್ಬಿಟ್ಟೆ. ಸರಿ, ಅವತ್ತು ನಿಮ್ ಮೇಲೆ ಅಟ್ಯಾಕ್ ಮಾಡಿದ ಯಾರು? ಗೊತ್ತಿಲ್ಲ ಮೇಡಮ್, ಹಿಂದೆಯಿಂದ ಬಂದು ಇಲ್ಲಿ ಚುಚ್ಚಿದ್ರು, ಅದಾದ್ಮೇಲೆ ಏನಾಯ್ತು ಗೊತ್ತಾಗ್ಲಿಲ್ಲ ಮೇಡಮ್. ಪೊಲೀಸರಿಗೆ ಯಾರೋ ಇನ್ಫಾರ್ಮ್ ಮಾಡಿದ್ರಂತೆ, ಪ್ರಜ್ಞೆ ಬರೋಷ್ಟರಲ್ಲಿ ಆಸ್ಪತ್ರೆಯಲ್ಲಿದ್ದೆ ಮೇಡಮ್. ಅವನಿವತ್ತು ಫೋನ್ ಮಾಡಿದ್ದ, ನಿಮ್ ಲೈಫ್ಗೆ ಥ್ರೆಟ್ ಇದೆ. ಯಾರ್ ಮೇಡಮ್? ಅದೇ ನಿಮ್ ಮೇಲೆ ಅಟ್ಯಾಕ್ ಮಾಡಿದವನು. ಸೊ ನಿಮ್ಗೆ ಸೆಕ್ಯೂರಿಟಿ ಇಡೋದಕ್ಕೆ ಇನ್ಫೋ ಮಾಡೋಣ ಅಂತ ಬಂದೆ.
ತಮ್ಮ ಮಿತಿಯಲ್ಲಿ ತಾವಿದ್ದಷ್ಟು ದಿನಾನೂ ಸೇಫ್. ದಾಟಿದ್ರೆ ಇಲ್ಲಿ ನೋಡಿ ಹೀಗೆ ಆಗೋದು. ನಿಜ ತಿಳ್ಕೊಳ್ಳೋಕೆ ನೀ ನನ್ನ ಹತ್ರ ಬರೋ ಅವಶ್ಯಕತೆ ಇಲ್ಲ. ಬಂದಿದೀಯಾ ಅಂದರೆ ನಿನ್ಗೆ ನಿಜ ಗೊತ್ತಾಗಿದೆ. ಹೇಳು ನಾನೇ ಅಂತ ಹೇಗೆ ಗೊತ್ತಾಯ್ತು? ಅರ್ಜುನ್ ರಾಜು ಮದುವೆ ಫೋಟೋನಲ್ಲಿ ನಿನ್ನನ್ನು ನೋಡಿದೆ. ಅದಕ್ಕೆ ಆಕ್ಸಿಡೆಂಟ್ ಆದ ಒಂದು ವಾರಕ್ಕೆ ಅರ್ಜುನ್ ಮದುವೆ ಆಯ್ತು. ನೀನ್ ಹೇಳೋ ಸ್ಟೋರಿ ಪ್ರಕಾರ ನಿನ್ ಮದ್ವೆಗೆ ಹೋಗಿರ್ಬಾರ್ದು. ತುಂಬಾ ಹಳೆ ಪರಿಚಯ, ಮದ್ವೆಗೆ ಹೋಗ್ಲೇಬೇಕಲ್ವಾ? ಕೇಶವ್ ಪೊಲೀಸ್ ಸ್ಟೇಷನ್ ವರ್ಗೂ ಬಂದು ಮಿಸ್ ಆಗಿದ್ದು ನಕಲ್ ಫೋನ್ ನಲ್ಲಿ ಮಾತಾಡ್ತಿದ್ ನೋಡ್ದೆ. ಅಷ್ಟು ಕಂಗಾಲಾಗಿ ಯಾರ ಜೊತೆ ಮಾತಾಡ್ತಿರೋದು ಅಂತ ಕಾಲ್ ಲಿಸ್ಟ್ ತೆಗ್ಸ್ದೆ. ನನ್ ಫೋನ್ ನಂಬರ್ ಸಿಕ್ಕಿದೆ, ಆ ಸಿಗ್ನಲ್ ಈ ಫಾರ್ಮ್ ಹೌಸ್ ಕರ್ಕೊಂಡ್ ಬಂತು. ಸರಿ, ನಿನಗ್ ಗೊತ್ತಿರೋದ್ ನೀನ್ ಹೇಳಿದೀಯ, ಈಗೇನ್ ನಡೀತು ಅಂತ ಹೇಳ. ಏಯ್, ಕೊಡದೆ ಸಾಕು, ಗಾಡಿ ನೀನೇ ಓಡಿಸ್ಬೇಕು. ಹೆಚ್ಚು ಕಡಿಮೆ ಆದ್ರೆ ಎಲ್ರಿಗೂ ಗೊತ್ತಾ? ಭಯ ಪಡ್ಬೇಡಿ ಸರ್, ಎರಡು ಬಾಟ್ಲ್ ಎತ್ತಿದ್ರೆ ಮೂರನೇ ಬಾಟ್ಲಿಗೆ ಸ್ಟಡಿ ಆಗ್ಬಿಡ್ತೀನಿ. ಗಾಡಿ ಬಾಡಿ ಎರಡು ಕಂಟ್ರೋಲ್ ನಲ್ಲಿರುತ್ತೆ. ಆಹಾ ಅಮೃತ. ಇನ್ನು ಜೀವಂತವಾಗಿದ್ದಾರೆ ಸರ್. ಸರ್ ಸರ್ ಸರ್, ನಾವು ಹೋಗ್ಬಿಡೋಣ ಸರ್, ಮೊದಲೇ ಕುಡ್ದಿದ್ದೀವಿ, ಹೋಗ್ಬಿಡೋಣ ಸರ್. ದೊಡ್ಡ ಕನಿಕರೆ ಅವರ ಥರ ಮಾತಾಡಬೇಡ. ಹಾಂ ಹತ್ತು ಸರ್. ಸರ್, ಅವ್ರೇನಾದರೂ ಬದುಕೊಳಿದ್ರೆ ನಾವೆಲ್ಲ ಸಿಕ್ಕಾಕೋತೀವಿ ಸರ್. ಅಂದರೆ ಅವ್ರು ಬದುಕೋ ಅವಕಾಶ ಇದೆಯಾ ಸರ್? ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಸರ್ ಸರ್, ಏನು ಮಾಡೋಣ ಸರ್? ಯಾವ ಕೆಲಸನೂ ಅರ್ಧಕ್ಕೆ ನಿಲ್ಲಿಸಬಾರ್ದು, ನಡೆ. ಪುರಾಣದಲ್ಲಿ ಸುರಪಾನ ಏನು ತಪ್ಪಲ್ಲ. ಅವ್ರು ಕುಡಿದು ರಥ ಗುದ್ದವರು, ನಾನು ರೋಡಲ್ಲಿ ಗುದ್ದೆ, ಗಾಡಿ ಯಾರ ಮೇಲೋ ಹರಿತು. ಎಲ್ಲರೂ ಸತ್ರು ಅನ್ಕೊಂಡ್ರೆ ಅನಿಷ್ಟಕ್ಕೆ ಅವನ್ಯಾರೋ ಬದುಕ್ತ. ಅವನದು ಯಾಕೆ ಬದುಕಿದ್ನೋ ಏನೋ, ನಮ್ಮವ್ರನ್ನೆಲ್ಲ ಸಾಯಿಸ್ತಾ ಇದ್ದಾನೆ. ಅಷ್ಟು ಜನ ಸತ್ ಮೇಲೆ ಮ್ಯಾಟರ್ ಅರ್ಥ ಆಗಿ ಅವನನ್ನ ಭೇಟಿಯಾದೆ. ಕತೆನ ನನ್ನ ಅನುಕೂಲಕ್ಕೆ ತಕ್ಕಂತೆ ತಿರುಗಿಸಿ ಅಶ್ವತ್ಥಾಮ ಹತಃ ವರ್ಗು ಅವನಿಗೆ ಹೇಳಿ ಕುಂಜರಹ ನಿನಗೆ ಹೇಳಿದ್ದೀನಿ. ಆಲ್ರೆಡಿ ನೀನು ಸೇಫ್. ಮತ್ತೆ ಆ ಇಬ್ರು ಆಫೀಸರ್ಸ್ ಜೊತೆ ನೀನು ಯಾಕೆ ಟಚಲ್ಲಿದ್ದೆ? ಒಳ್ಳೆ ಪ್ರಶ್ನೆ ಕೇಳಿದೆ. ಅವರೆಷ್ಟು ದುಡ್ಡು ಮಾಡಿದಾರೋ ಎಲ್ಲ, ಪಾಪ ನನ್ನ ಹೆಸರಲ್ಲೇ ಮಾಡಿರೋದು. ಕೇಶವ್ ಕಸ್ಟಡಿನಲ್ಲಿದ್ದಾಗ ಅವನ್ನ ಕಾಪಾಡೋ ಅವಶ್ಯಕತೆ ನಿನ್ಗೇನಿತ್ತು? ಮತ್ತೆ ಒಳ್ಳೆ ಕ್ವಶನ್ ಕೇಳಿದೆ. ಅವನ್ನ ಹೊರಗೆ ತರೋದ್ರ ಹಿಂದೆ ಒಂದು ಉದ್ದೇಶ ಇತ್ತು. ಒಂದ್ ದಿವಸ ನಕುಲ್ ನನ್ನ ಹತ್ರ ಬಂದು ಭೀಮೇಶ್ವರನ ಸಾಯಿಸಿದ ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಮೂರು ಶೇರ್ ಎರಡು ಆಗ್ತಿತ್ತು. ಹೌದು ಸರ್, ಎರಡು ಶೇರ್ ಅಂದ. ಕಳ್ಳನ್ ಮಕ್ಕಳು, ಕಳ್ಳನ್ ಮಕ್ಕಳಿಗೆ ಅಂತ ಐಡಿಯಾಗಳೇ ಬರೋದು. ನಮ್ಗೆ ಐಡಿಯಾ ಹೊಳದ ಮೇಲೆ ಭೀಮೇಶ್ವರ್ ರಿಜಿಸ್ಟ್ರೇಷನ್ಗೆ ಹೋಗಿದ ವಿಷಯ, ನಕುಲ್ ಎಲ್ಲಿದ್ದಾನೆ ಅನ್ನೋ ವಿಷಯ ಕೇಶವ್ಗೆ ನಾನೇ ಹೇಳಿದ್ದು. ನಕುಲಿಗೆ ಫೋನ್ ಮಾಡಿದ್ದೆ, ಸತ್ತಿರ್ಬೇಕು ಅದಕ್ಕೆ ಎತ್ತಿ. ಜೀವನದಲ್ಲಿ ಮಾಡಿರೋ ಪಾಪಗಳನ್ನೆಲ್ಲ ಒಬ್ರಿಗಾದ್ರೂ ಹೇಳಬೇಕು ಅಂತಾರೆ. ಇದಕ್ಕಿಂತ ಒಳ್ಳೆ ಸಿಚುವೇಶನ್, ನಿನಗಿಂತ ಒಳ್ಳೆ ಚಾಯ್ಸ್ ಇನ್ಯಾರಿದ್ದಾರೆ? ನಾನಿಲ್ಲಿಗೆ ಬಂದ ವಿಷಯ ಡಿಪಾರ್ಟ್ಮೆಂಟ್ಗೆ ಗೊತ್ತಿದೆ. ನನಗೇನಾದ್ರೂ ಆದ್ರೆ ಪ್ರೈಮ್ ಸಸ್ಪೆಕ್ಟ್ ನೀನೇ ಆಗ್ತೀಯಾ? ಹಾ, ಪ್ರೈಮ್ ಸಸ್ಪೆಕ್ಟ್ ನಾನಾಗಲ್ಲ ಕಣಮ್ಮ. ನಾಲ್ಕು ಗಂಟೆಗೆ ಹೊಡೆದ್ರೆ ಆರು ಗಂಟೆಗೆ ಪ್ರಜ್ಞೆ ಬಂತು. ತುಂಬಾ ಮಾತಾಡ್ತೀಯ. ಈ ಗ್ಯಾಪಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದು, ನೀನು ಆತಂಕದಲ್ಲಿ ಫೋನ್ ಮರ್ತು ಹೋಗಿದ್ದು, ಅದೆಲ್ಲ ಹೇಳಿದ್ದಾರೆ. ನೀನು ಕೂಗಿದ್ರೆ ಯಾರಿಗೂ ಕೇಳಿಸಲ್ಲ, ನೀನು ಬೇರೆ ಕರೀದೇನೆ ಬಂದಿದೀಯ. ನಿಂಗೆ ನೋವಾಗ್ದಂಗೆ ಸಾಯಿಸಿದ್ರೆ ನನ್ನ ಕರ್ಮ ಎಲ್ಲ ಸತ್ತು ಹೋಗುತ್ತೆ. ಸೊ ಓವರಾಲ್ ಆಗಿ ನಾನು ಹೇಳೋದೇನು ಅಂದ್ರೆ, ಅಧರ್ಮ ಹೆಚ್ಚಾದಾಗ
ಪ್ರಾಣ ತೆಗಿಯೋದು ನನ್ನ ಪ್ರಕಾರ ತಪ್ಪೇನಿಲ್ಲ. ಹೌದಾ? ಏನ ಇನ್ನೇನ್ ಸಮಾಚಾರ? ಬಂದ ಮೇಲೆ ಹತ್ತಿಸ್ತೀಯ ಅನ್ಕೊಂಡಿದ್ದೆ. ಜೀವನದಲ್ಲಿ ಮಾಡಿರೋ ತಪ್ಪೆಲ್ಲ ಈಗ ನೆನ್ಪಾಗ್ತಿದ್ಯಾ? ಈಗ ಪಶ್ಚಾತ್ತಾಪ ಪಡೋದಕ್ ಟೈಮ್ ಇಲ್ಲ. ಪ್ಲೀಸ್ ಆಂಬ್ಯುಲೆನ್ಸ್ ಕರೆಯೋ. ಪ್ರಾಣ ತೆಗೆಯುವಾಗಿಲ್ದೇ ಇರೋ ಭಯ ಹೋಗ್ಬೇಕಾದ್ರೆ ಇರಬಾರ್ದು. ಆಂಬ್ಯುಲೆನ್ಸ್? ಆಂಬ್ಯುಲೆನ್ಸಾ? ಫೋನ್ ಮಾಡ್ತೀನಿ, ಬರುತ್ತೆ ಬರ. ಅಷ್ಟರಲ್ಲಿ ಚಳಿ ಕಡಿಮೆ ಆಗಕ್ಕೆ ಬೆಂಕಿ ಹಚ್ಚೋಣ. ಪ್ಲೀಸ್ ಪ್ಲೀಸ್. ಕುಡ್ದ ಗಾಡಿ ಓಡಿಸ್ಬೋದಾ? ಓಡಿಸ್ಬಾರ್ದು. ಜನರ ಮೇಲೆ ಹತ್ಸ್ಬೋದಾ? ಹತ್ಸಬಾರ್ದು. ಹತ್ಸಿ ಸುಳ್ಳು ಹೇಳ್ಬೋದಾ? ಹೇಳ್ಬಾರ್ದು. ಹಾಗಾದ್ರೆ ಈ ಟೈಮಲ್ಲಿ ಆಂಬ್ಯುಲೆನ್ಸ್ನ ಕರಿಬಾರ್ದು. ನಿನ್ ಕೊನೆ ಹೆಸೆ ತೀರಿಸದೆ ಹೋದ್ರೆ ತಪ್ಪಾಗ್ಬಿಡತ್ತೆ. ಹುಷಾರ್, ಕೆಳಗ್ ಬಿದ್ರೆ ಸುಟ್ ಬೂದಿ ಆಗ್ತೀಯಾ. ಥೈ ನೀನ್ ಈ ಟೆನ್ಷನ್ ನನ್ನಿಂದ ಆಗಲ್ಲ, ಕೊಡಿಲಿ. ಏನ್ ನಡೀತು? ಆಕ್ಸಿಡೆಂಟ್ ಅನ್ಸುತ್ತೆ. ಹೌದಾ? ಹೇಗೆ? ಕುಡ್ದುಡ್ಸಿದನು. ತಪ್ಪಲ್ವಾ? ಅದನ್ನ ಹೇಳಕ್ಕೆ ಹೋದ ಪಾಪ, ಅಷ್ಟರಲ್ಲಿ ಸುಟ್ ಬೂದಿ ಆಗಿದ. ನಿನಗೆ ದ್ವೇಷ ಇಲ್ಲ, ನನಗೆ ಕೇಸ್ ಇಲ್ಲ, ಇಬ್ಬರಿಗೂ ಇನ್ ಬೋರ್ ಆಗುತ್ತೆ. ಎನಿವೇ ಬಾಯ್. ಬಾಯ್ ಕೇಶವ್. ಹೋಪ್ ಐ ವಾಂಟ್ ಸಿ ಯು ಅಗೇನ್. ಸಾಯಿಸ್ಬೇಕಾದವ್ರು ಎಲ್ಲರೂ ಆಗೋದ್ರ? ಇನ್ನೂ ಇದಾರಾ? ನನ್ನ ಲಿಸ್ಟ್ ಆಯ್ತು, ನಿನ್ ಲಿಸ್ಟ್ ಇದ್ರೆ ಹೇಳು, ಶುರು ಮಾಡೋಣ.
ದಿವ್ಯಮಾನ ಪಾವನಾಭಿ ಪಂಕಜಂ ಜ್ಞಾನ ಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ ಭಾನುಕೋಟಿ ಭಾಸ್ವರಂ ಭವಾದಿ ತಾರಕಂ ಪರಂ ನೀಲಕಂಠ ವೀಪ್ಸಿತಾರ್ಥದಾಯಕಂ ತ್ರಿಲೋಚನಂ ಕಾಲ ಕಾಲ ಅಂಬುಜಾಶಮಕ್ಷ ಶೂಲಮಕ್ಷರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ ಪಾಣಿಮಾದಿ ಕಾರಣಂ ಶ್ಯಾಮಕಾಯಮಾದಿದೇವಂ ಅಕ್ಷರಂ ನಿರಾಮಯಂ ಭೀಮವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ ಮುಕ್ತಿ ಮುಕ್ತಿದಾಯಕಂ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿತಂ ಸಮಸ್ತ ಲೋಕ ವಿಗ್ರಹಂ ವಿನಿಪ್ಪಣಂ ಮನೋಜ್ಞ ಹೇಮ ಕಿಂಕಿಣೀಲ ಸರ್ಕಟಿಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ ಪ್ರಶಸ್ತ ಚಾರು ವಿಗ್ರಹಂ ಭಕ್ತವತ್ಸಲಂ ಸ್ಥಿತಂ ಸಮಸ್ತ ಲೋಕ ವಿಗ್ರಹಂ